ನಮಸ್ಕಾರ. ಸಮಾನ ನಾಗರಿಕ ಸಂಹಿತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ಯಕ್ರಮ ವೀಕ್ಷಿಸುವ ಮುನ್ನ ಸಹೃದಯ ವೀಕ್ಷಕರಲ್ಲಿ ಒಂದು ಪುಟ್ಟ ವಿನಂತಿ. ಅತ್ಯಂತ ಪ್ರಮುಖವಾದ ನಿರ್ಧಾರಗಳನ್ನು ನಾವು ನಮ್ಮ ಅಭಿಪ್ರಾಯಗಳ ಮೂಲಕ ರೂಪಿಸುವ ಮತ್ತು ಅಭಿಪ್ರಾಯಗಳು ರೂಪುಗೊಂಡ ಬಳಿಕ ಇದು ನನ್ನ ಅಭಿಪ್ರಾಯ ಆಗಿರಲಿಲ್ಲ ಎಂಬುದಾಗಿ ಹಳಹಳಿಸುವ ಬದಲಾಗಿ ಈ ಕಾರ್ಯಕ್ರಮವನ್ನು ಆದಿಯಿಂದ ಅಂತ್ಯದವರೆಗೆ ಪೂರ್ತಿಯಾಗಿ ನೋಡಿ ಅನ್ನುವ ವಿನಂತಿಯ ಜೊತೆಗೆ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ಇದು ಸಮಾನ ನಾಗರಿಕ ಸಂಹಿತೆ. ನಾವು ನೀವು ತಿಳಿದಿರುವಂತೆ ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನವಾದಂತಹ ಹಕ್ಕು ಮತ್ತು ಸಂಹಿತೆ ಇರಬೇಕು ಅನ್ನುವ ಕೇಂದ್ರ ಸರ್ಕಾರದ ಆಶಯದ ಹಿನ್ನೆಲೆಯಲ್ಲಿ ಕೇಂದ್ರ ಕಾನೂನು ಆಯೋಗ ಸಮಾನ ನಾಗರಿಕ ಸಂಹಿತೆಯ ಕುರಿತು ಸಾರ್ವಜನಿಕ ಅಭಿಪ್ರಾಯಗಳನ್ನು ಕೋರಿದ ವಿಷಯ ತಿಳಿದದ್ದೇ ಆಗಿದೆ. ಅಕ್ಟೋಬರ್ 7 ತಾರೀಕಿನಂದು ಇದರ ಅಧಿಕೃತ ಪ್ರಕಟಣೆ ಹೊರಬಿದ್ದು ಬಹುಪಾಲು ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಈ ವಿಚಾರ ಚರ್ಚಿತವಾಗಿದೆ. ಆದರೂ ಇನ್ನು ನಿರೀಕ್ಷಿತ ಸಂಖ್ಯೆಯ ಅಭಿಪ್ರಾಯಗಳು ಸರಿಸುಮಾರು ಅರ್ಧದ ಸನಿಹದ ದಿನಗಳು ಕಳೆದು ಹೋದರೂ 45 ದಿನಗಳಂದರೆ 1.5 ತಿಂಗಳ ಅವಕಾಶವನ್ನು ನೀಡಲಾಗಿದ್ದು 22 ನವೆಂಬರ್ ಈ ಅಭಿಪ್ರಾಯಗಳ ಸಲ್ಲಿಕೆಗೆ ಕೊನೆಯ ಅವಧಿಯಾಗಿರುತ್ತದೆ ಈಗಿನ ಸುತ್ತೋಲೆಯ ಪ್ರಕಾರ. ಹೀಗಾಗಿ ಈ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಗಳನ್ನು ಹಂಚಿಕೊಳ್ಳುವುದು ಮತ್ತು ಅತ್ಯಂತ ಪ್ರಮುಖ ಜವಾಬ್ದಾರಿಯನ್ನು ನೀವು ನಿಭಾಯಿಸಬೇಕಾಗಿರುವ ಹಿನ್ನೆಲೆಯನ್ನು ನಿಮಗೆ ಮತ್ತೊಮ್ಮೆ ನೆನಪಿಸುವುದು ಈ ಕಾರ್ಯಕ್ರಮದ ಉದ್ದೇಶ. ಇದಕ್ಕಾಗಿ ನಮ್ಮ ಜೊತೆ ವಿಕಾಸ್ ಪುತ್ತೂರು ಅವರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂತಹ ವಿಕಾಸ್ ಪುತ್ತೂರು ಅವರು ಯುವ ಮೋರ್ಚಾದ ರಾಷ್ಟ್ರೀಯ ಕಾರ್ಯದರ್ಶಿಯ ಜವಾಬ್ದಾರಿಯನ್ನು ಹೊಂದಿದ್ದಾರೆ. ವಿಕಾಸ್ ಪುತ್ತೂರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. MBA ಪದವಿಯ ಜತೆಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಈ ವಿಚಾರದಲ್ಲಿ ಸ್ವತಃ ಆಸಕ್ತಿಯಿಂದ ಬಹುಶಃ ನೀವು ಈ ವಿಚಾರದಲ್ಲಿ ರಾಷ್ಟ್ರದ ಬಗೆಗಿನ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವ ಯುವಜನತೆಗೆ ಒಂದು ಮಾದರಿ ಅಂತ ನಿಮ್ಮನ್ನು ಮೊತ್ತ ಮೊದಲಾಗಿ ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಬಹಳ ಸೂಕ್ಷ್ಮ ಅತಿ ಸೂಕ್ಷ್ಮ, ಆದರೆ ಅಷ್ಟೇ ಸರಳ. ಒಂದು ಸಲ ಗುರುತಿಸಿ ಗ್ರಹಿಸಿದ ಬಳಿಕ ಅದರ ವ್ಯಾಪಕತೆಯನ್ನು ಗಮನಿಸಿಕೊಂಡು ನಮ್ಮ ನಿರ್ಧಾರವನ್ನು ನಮ್ಮ ಅಭಿಪ್ರಾಯವನ್ನು ತಿಳಿಸುವ ಒಂದು ಅತ್ಯಪೂರ್ವವಾದಂತಹ ಅವಕಾಶ. ಬಹುಶಃ ಸಂವಿಧಾನದಲ್ಲಿ ಹೇಳಲಾದಂತಹ ಇಂತಹ ವಿಚಾರಗಳ ಬಗ್ಗೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಜನರ ಪ್ರತಿನಿಧಿಗಳು ಮತ್ತೊಮ್ಮೆ ಜನರ ಅಭಿಪ್ರಾಯವನ್ನು ಕೇಳಬೇಕಾದ ಅವಶ್ಯಕತೆ ಇಲ್ಲದೇ ಇದ್ದರೂ ಕೇಂದ್ರ ಸರ್ಕಾರ ಈ ಉಪಕ್ರಮವನ್ನು ಒಂದು ಮಾದರಿಯ ರೀತಿಯಲ್ಲಿ ಜನರಿಗೆ ಇದರ ಮಾಹಿತಿಯನ್ನು ಮುಂಚಿತವಾಗಿ ಕೊಡ್ತಾ ಬಹಳ ಯೋಜಿತವಾಗಿ ಈ ಕಾರ್ಯಕ್ರಮವನ್ನು ಮಾಡುವ ಹಿನ್ನೆಲೆಯಲ್ಲಿ ಜನರಿಗೆ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಿದೆ. ಈ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಈ ಸುತ್ತೋಲೆಯಲ್ಲಿ ಹೇಳಲಾದಂತಹ 16 ಪ್ರಮುಖ ಅಂಶಗಳನ್ನು ನಾವು ವಿಸ್ತರಿಸಬೇಕಿದೆ. ಹೇಳಿ ವಿಕಾಸ್ ಅವರೇ, ಇದರ ಆರಂಭಿಕವಾದ ಹಂತ ಮತ್ತು ಒಂದು ಫೌಂಡೇಶನ್. ನೋಡಿ, ನಾವಿದರ ಹಿನ್ನೆಲೆಯನ್ನು ಗಮನಿಸಿದ್ರೆ ಭಾರತದ ಸಂವಿಧಾನದಲ್ಲಿ ಈಗಾಗಲೇ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಉಲ್ಲೇಖ ಇದೆ. Article 46 ಹೇಳುವ ಪ್ರಕಾರ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಒಂದು ಪ್ರೊವಿಷನ್ ಆಗಿ ಉಳಿದುಕೊಂಡಿದೆಯೇ ಬಿಟ್ಟರೆ ಅದು ಇಂಪ್ಲಿಮೆಂಟೇಷನ್ ಘಟ್ಟಕ್ಕೆ ಈವರೆಗೂ ಬಂದಿರಲಿಲ್ಲ. ನಾವು 1986 ಒಂದು ಮಹತ್ತರವಾದಂತಹ ಒಂದು ಕಾನೂನು ಹೋರಾಟ ನಡೆಯುತ್ತೆ. ಶಾಬಾನು ಅನ್ನುವಂಥ ಒಬ್ಬ ಮುಸ್ಲಿಂ ಮಹಿಳೆಗೆ ಕಾನೂನು ಹೋರಾಟದಲ್ಲಿ ನ್ಯಾಯ ಸಿಕ್ಕಿದ್ರೂ ಕೂಡ ಅವಾಗ ಆಳ್ವಿಕೆ ಮಾಡ್ತಿದ್ದಂತಹ ರಾಜೀವ್ ಗಾಂಧಿ ಸರ್ಕಾರ ಆ ನ್ಯಾಯಕ್ಕೆ ಒಂದು ಧಾರ್ಮಿಕತೆಯ ಹಿನ್ನೆಲೆಯನ್ನು ಕೊಟ್ಟು 1986 ಮೇಂಟೆನೆನ್ಸ್ ಆಫ್ ಮುಸ್ಲಿಂ ವುಮೆನ್ಸ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆ್ಯಂಡ್ ಡೈವರ್ಸ್ ಅನ್ನುವಂಥ ಒಂದು ವಿಶೇಷವಾದಂಥ ಆ್ಯಕ್ಟನ್ನು ಮಂಡಿಸಿ ಅದರ ಮೂಲಕ ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಇದು ಬರೆದಿದ್ರು. ಏನಂತ ಹೇಳಿದ್ರೆ ಅದರ ಮುಖಾಂತರ ಏನು ಇವತ್ತು ಚಾಲ್ತಿಯಲ್ಲಿದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದು ಇಲ್ಲದೇ ಇದ್ರೂ ಕೂಡ ಇವತ್ತು ಎಲ್ಲ ರೀತಿಯ
ಕಾನೂನುಗಳು ಪರ್ಸನಲ್ ಲಾ ಮುಖಾಂತರ ಆಗ್ತಾ ಇರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಿಂದೂಗಳಿಗೆ ಬೇರೆ ಕಾನೂನು, ಹಿಂದೂ ಮುಸಲ್ಮಾನರಿಗೆ ಬೇರೆ ಕಾನೂನು, ಕ್ರೈಸ್ತರಿಗೆ ಬೇರೆ ಕಾನೂನು, ಈ ರೀತಿ ಅವರವರ ವೈಯಕ್ತಿಕ ಕಾನೂನು ಅವರವರ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಇವತ್ತಾಗ್ತಾ ಇರುವಂತದ್ದು. ಶಾಬಾನು ಕೇಸ್ ಕೂಡ ಅದೇ. ಅವರು ಆ ಕೇಸ್ನಲ್ಲಿ ಅವಾಗ ಏನಾಗಿತ್ತು ಅಂತ ಹೇಳಿದ್ರೆ, ಅವರಿಗೆ ಸುಮಾರು 40 ವರ್ಷಗಳ ಕಾಲ ಮದುವೆಯ ಇದು ನಡೆದ ನಂತರ 73ನೇ ಪ್ರಾಯದಲ್ಲಿ ಅವರ ಗಂಡ ಅವರಿಗೆ ವಿಚ್ಛೇದನ ಏನ್ ಮಾಡ್ತಾರೆ, ವಿಚ್ಛೇದನೆ ಕಾನೂನಾತ್ಮಕವಾಗಿ ಯಾವುದೇ ಕಾರಣಗಳು ಇರುವುದಿಲ್ಲ. ಅವರು 3 ಬಾರಿ ತಲಾಖ್ 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 ಅಂತ ಹೇಳಿ 40 ವರ್ಷಗಳ ಕಾಲ ಇವರು ವಿವಾಹ ಸಂಬಂಧ ನಡೆಸಿದ ಬಳಿಕ ಅವರನ್ನು ತಲಾಖ್ 3 ಬಾರಿ ತಲಾಖ್ ಹೇಳಿ ವಿಚ್ಛೇದನೆ ಮಾಡ್ತಾರೆ. ಇದನ್ನು ಪ್ರಶ್ನಿಸಿ ಶಹಬಾನು ಇದನ್ನು ಪ್ರಶ್ನಿಸಿದ ನಂತರ ತನಗೆ ಮಾಸಿಕ ಜೀವನಾಂಶ ಕೊಡಬೇಕು ಅಂತ ಹೇಳಿ ಅವರು ಕೋರ್ಟ್ಗೆ ಮೊರೆ ಹೋದಾಗ ಕೋರ್ಟ್ ಹೇಳುತ್ತೆ ಮಾಸಿಕ ಅಂಶ ಕೊಡಬೇಕು, ಜೀವನಾಂಶಕ್ಕೆ ಕೊಡಬೇಕು ಅಂತ ಹೇಳಿದಾಗ ಇವರು ಅವರ ಯಜಮಾನರು ಪುನಃ ಕೋರ್ಟಿಗೆ ಕೇಸಿಗೆ ಹೋಗಿ ಕೇಸ್ ಮಾಡಿ ಇಸ್ಲಾಮಿಕ್ ಲಾನ ಅನ್ವಯ ನಾವು ಎಲ್ಲ ಕ್ರಮಗಳನ್ನು ನಾವು ಮಾಡಿದ್ದೇವೆ, ಅದರ ಅನ್ವಯ ಯಾವುದೇ ಕಾರಣಕ್ಕೂ ನಾವು ಕೊಡ್ಲಿಕ್ಕೆ ಬರುವುದಿಲ್ಲ ಅನ್ನುವಂಥದ್ದು ಪ್ರಶ್ನೆ ಮಾಡಿದಾಗ ಕೋರ್ಟು ಕೂಡ ಅದನ್ನು ವಿರೋಧಿಸಿ ನೀವು ಜೀವನಾಂಶವನ್ನು ಕೊಡಬೇಕು ಅಂತ ಹೇಳುತ್ತೆ. ಇದರ ನಂತರದ ಕಾಲಘಟ್ಟದಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ಸರ್ಕಾರ ನಾನು ಈಗಾಗಲೇ ಹೇಳಿದ ಹಾಗೆ ಮುಸ್ಲಿಂ ವುಮೆನ್ಸ್ಗೆ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಅಂಡ್ ಡೈವರ್ಸ್ ಆನ್ ದಿ ಬೇಸಿಸ್ ಆಫ್ ರಿಲಿಜನ್ ಅಂತ ಇದು ಮಾಡಿ ವಿಧೇಯಕವನ್ನು ಮಂಡಿಸ್ತಾರೆ. ಈ ವಿಧೇಯಕವನ್ನು ಮಂಡಿಸಿದ ನಂತರ ನಿಮಗೆ ಪರ್ಸನಲ್ ಲಾಗಳ ಅನ್ವಯವೇ ಇವತ್ತು ಕೂಡ ಭಾರತದಲ್ಲಿ ಕಾನೂನು ನಡೆಯುವಂತ ಒಂದು ದುಸ್ಥಿತಿ ಅಂತ ಹೇಳಬೇಕು ನಾನು. ಈ ಕಾರಣದಿಂದ ಮಹಿಳಾ ಹಕ್ಕು ಸಂರಕ್ಷಣೆ ಹಿನ್ನೆಲೆಯಲ್ಲಿ ಸಮಾನ ನಾಗರಿಕ ಸಂಹಿತೆ ಕುರಿತ ಅಭಿಪ್ರಾಯಗಳನ್ನು ತಿಳಿಸಿ ಅನ್ನುವ ವಿನಂತಿಯ ಜತೆಗೆ ಕಾನೂನಿನ ಆಯೋಗ ಸಾರ್ವಜನಿಕರಿಗೆ ಕರೆ ನೀಡಿದೆ. ಪ್ರಶ್ನೆಗಳಿಗೆ ಉತ್ತರಿಸುವುದರ ಜೊತೆಗೆ ಹೆಚ್ಚಿನ ಸಲಹೆ ನೀಡುವುದಕ್ಕೂ ಅವಕಾಶವಿದೆ ಅನ್ನುವುದು ಈ 16 ಕ್ವಶ್ಚನರ್ನ ಒಳಗೆ ನಮಗೆ ಗಮನಿಸಿದಾಗ ಗೊತ್ತಾಗ್ತದೆ. ಮೊದಲನೆಯ ಪ್ರಶ್ನೆಯನ್ನು ಗಮನಿಸುವುದಿದ್ರೆ, ಆರ್ ಯು ಅವೇರ್ ದಟ್ ಆರ್ಟಿಕಲ್ 44 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದಟ್ ದ ಸ್ಟೇಟ್ ಶಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಥ್ರೂ ಔಟ್ ದ ಟೆರಿಟರಿ ಆಫ್ ಇಂಡಿಯಾ ಎ ಎಸ್ ಬಿ ನೋ ಇನ್ ಯುವರ್ ವ್ಯೂ ಡಸ್ ದಿಸ್ ಮ್ಯಾಟರ್ ರಿಕ್ವೈರ್ ಎನಿ ಫರ್ದರ್ ಇನಿಷಿಯೇಟಿವ್ಸ್ ಅನ್ನುವ ಪ್ರಶ್ನೆ ಇದೆ. ಸಂವಿಧಾನದ ಅನುಚ್ಛೇದದ 44ರಲ್ಲಿ ಸಮಾನ ನಾಗರಿಕ ಸಂಹಿತೆ ವಿಚಾರ ನಿಮ್ಮ ಅರಿವಿನಲ್ಲಿ ಇದೆಯೇ? ಎ ಹೌದು, ಬಿ ಇಲ್ಲ. ನಿಮ್ಮ ದೃಷ್ಟಿಯಲ್ಲಿ ಇದಕ್ಕೆ ಇನ್ನೇನಾದರೂ ಅಂಶ ಸೇರ್ಪಡೆ ಆಗಬೇಕೇ ಅನ್ನುವಂಥದ್ದು ಎ ಒಂದನೆಯ ಪ್ರಶ್ನೆ. ಅದೇ ನಾನು ಈಗಾಗಲೇ ಉಲ್ಲೇಖ ಮಾಡಿದಾಗೆ ನಮ್ಮ ಸಂವಿಧಾನದ ಆರ್ಟಿಕಲ್ 44 ಅಲ್ಲಿ ಅದು ಕರೆಕ್ಟ್ ಆಗಿ ಮೆನ್ಷನ್ ಆಗಿದೆ. ಬಟ್ ಇವತ್ತಿನವರೆಗೆ ಅದು ಇಂಪ್ಲಿಮೆಂಟೇಷನ್ ಘಟಕಕ್ಕೆ ಬಿಕಾಸ್ ಆಫ್ ವೇರಿಯಸ್ ಪರ್ಸನಲ್ ಲಾಸ್ ಈ ಪರ್ಸನಲ್ ಲಾಸ್ ನ ಇಂಟರ್ವೆನ್ಷನ್ ಇರುವ ಕಾರಣಕ್ಕೆ ಈ ಒಂದು ಅಂಶ ಇಂಪ್ಲಿಮೆಂಟೇಷನ್ ಘಟಕಕ್ಕೆ ಬರಲಿಲ್ಲ. ಇದಿವತ್ತು ಕೇವಲ ಪುಸ್ತಕದಲ್ಲಿ ಇರುವಂತಹ ಒಂದು ಅಂಶ ಆಗಿ ಉಳ್ಕೊಂಡಿದೆಯೇ ವಿನಃ ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯ ವ್ಯವಸ್ಥೆಗಳು ಇದರ ಆಧಾರದಲ್ಲಿ ಆಗ್ತಾ ಇಲ್ಲದೆ ಇರುವಂತದ್ದು ನಮಗೆ ಈ ಮುಖಾಂತರ ಗೊತ್ತಾಗುತ್ತೆ. ಆದ್ರೆ ಈ ಅಂಶವನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕಾದ್ರೆ ಈ ಪರ್ಸನಲ್ ಲಾಸ್ ಅನ್ನು ನಾವು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳುವುದು ಬೇಡ, ಅದರ ಬಗ್ಗೆ ಇವಾಗ ಚರ್ಚೆ ನಡೀಬೇಕಾಗಿರುವಂತದ್ದು. ಸೊ ಇದರಲ್ಲಿ ಈಗ ಇದು ಫಸ್ಟ್ ಕ್ವಶನ್ ಏನ್ ಹೇಳುತ್ತೆ ಅಂದ್ರೆ, ಆರ್ ಯು ಅವೇರ್ ಆಫ್ ದಿಸ್ ಅಂತ ಇಲ್ವಂತ. ಸೊ ಈಗ ಎಲ್ರಿಗೂ ಕೂಡ ಅದು ಇರುವಂತದ್ದು ಅವೇರ್ ಈ ಕಾರ್ಯಕ್ರಮದ ಮೂಲಕ ಆದ್ರೂ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಪ್ರಶ್ನೆಗೆ ಎಸ್ ಅಂತಲೇ ಹೇಳಬೇಕಾಗುತ್ತೆ. ಆಮೇಲೆ ಇನ್ ಯುವರ್ ವ್ಯೂ ಡಸ್ ದಿಸ್ ಮ್ಯಾಟರ್ ರಿಕ್ವೈರ್ ಎನಿ ಫರ್ದರ್ ಇನಿಷಿಯೇಟಿವ್ ಅದು ಅವರ ಅಭಿಪ್ರಾಯವನ್ನು ಅಲ್ಲಿ ಮಂಡನೆ ಮಾಡಬಹುದು. ಎರಡನೇ ಪ್ರಶ್ನೆಗೆ ಹೋಗೋಣ. ದ ವೇರಿಯಸ್ ರಿಲಿಜಿಯಸ್ ಡಿನಾಮಿನೇಷನ್ಸ್ ಆರ್ ಗವರ್ನ್ಡ್ ಬೈ ಪರ್ಸನಲ್ ಲಾಸ್ ಅಂಡ್ ಕಸ್ಟಮರಿ ಪ್ರಾಕ್ಟೀಸಸ್ ಇನ್ ಇಂಡಿಯಾ ಆನ್ ಮ್ಯಾಟರ್ಸ್ ಆಫ್ ಫ್ಯಾಮಿಲಿ ಲಾ ಶುಡ್ the UCC include all or some of these subjects. ನಿಮ್ಮ ಕೌಟುಂಬಿಕ ಕಾನೂನಿನ ವಿಚಾರಕ್ಕೆ ಬಂದರೆ ಭಾರತದಲ್ಲಿ ವಿವಿಧ ಧಾರ್ಮಿಕ ಉಪಾಧಿಗಳು ವೈಯಕ್ತಿಕ ಕಾನೂನು ಮತ್ತು ಸಾಂಪ್ರದಾಯಿಕ ಆಚರಣೆಗಳಿಂದ ನಿರ್ವಹಿಸಲ್ಪಡುತ್ತಿವೆ. ನಾವು ಈಗಾಗಲೇ ಚರ್ಚೆ ಮಾಡಿದ್ದು ಮದುವೆ, ವಿಚ್ಛೇದನ, ದತ್ತು, ಪೋಷಕತ್ವ ಮತ್ತು ಮಗುವಿನ ಪಾಲನೆ, ನಿರ್ವಹಣೆ, ಉತ್ತರಾಧಿಕಾರಿ ಮತ್ತು ವಾರಸುದಾರಿಕೆ ವಿಷಯಗಳಿಗೆ ಸೀಮಿತವಾದ ಸಮಾನ ನಾಗರಿಕ ಸಂಹಿತೆ ಬೇಕೇ ಅಥವಾ ಎಲ್ಲ ವಿಷಯಗಳಿಗೂ ಸಮಾನ ನಾಗರಿಕ ಸಂಹಿತೆ ಬೇಕೇ? ಎ ಹೌದು, ಎಲ್ಲದಕ್ಕೂ ಅನ್ವಯವಾಗುವಂಥದ್ದು ಬೇಕು.
ಬಿ ಬೇಡ, ಕೆಲವು ವಿಷಯಗಳಲ್ಲಿ ಬೇಡ, ಬ್ರಾಕೆಟ್ನಲ್ಲಿ ವಿಷಯಗಳನ್ನು ಉಲ್ಲೇಖಿಸಿ ಯಾವುದಾದ್ರೂ ಪರ್ಟಿಕ್ಯುಲರ್ ಆದ ವಿಷಯಗಳನ್ನು ಅಭಿಪ್ರಾಯ ಪಡೋದಿದ್ರೆ ಹೇಳ್ಬೋದು. ಸಿ ಇವುಗಳ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಸೇರ್ಪಡೆಗೊಳಿಸಿ, ಬ್ರಾಕೆಟ್ನಲ್ಲಿ ವಿಷಯಗಳನ್ನು ಉಲ್ಲೇಖಿಸಿ. ಒನ್, ಮ್ಯಾರೇಜ್, ಡೈವರ್ಸ್, ಅಡಾಪ್ಷನ್, ಗಾರ್ಡಿಯನ್ಶಿಪ್ ಆ್ಯಂಡ್ ಚೈಲ್ಡ್ ಕಸ್ಟಡಿ, ಮೇಂಟೆನೆನ್ಸ್, ಸಕ್ಸೆಷನ್ಸ್ ಆ್ಯಂಡ್ ಕೊನೆಯದ್ದು ಇನ್ಹೆರಿಟೆನ್ಸ್. ಈ ಇಷ್ಟು ವಿಭಾಗಗಳಲ್ಲಿ ಎಸ್ ಎ ಬಿ ಸಿ, ಎಸ್ ಇಟ್ ಶುಡ್ ಇನ್ಕ್ಲೂಡ್ ಆಲ್ ದೀಸ್, ನೋ ಇಟ್ ಶುಡ್ ಎಕ್ಸ್ಕ್ಲೂಡ್ ಆಲ್ ದೀಸ್, ಅಥವಾ ಏನು ಅಭಿಪ್ರಾಯಗಳನ್ನು ಬರೀಬಹುದು. ಕೊನೆಯದು ಇಟ್ ಶುಡ್ ಫರ್ದರ್ ಇನ್ಕ್ಲೂಡ್, ತಮ್ಮ ಅಭಿಪ್ರಾಯಗಳನ್ನು ಕೂಡ ಸೇರಿಸಿ. ಇದರಲ್ಲಿ ನಾವು ಏನ್ ಯಾವ ಅಂಶವನ್ನು ಗಮನಿಸಬೇಕು ಅಂತ ಹೇಳಿದ್ರೆ, ಒಂದು ವ್ಯಕ್ತಿಯ ಮದುವೆ ಇರಬಹುದು ಅಥವಾ ವಿಚ್ಛೇದನ ಇರಬಹುದು, ಗಾರ್ಡಿಯನ್ಶಿಪ್ ಆಫ್ ದಿ ಚೈಲ್ಡ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಸಕ್ಸೆಷನ್ಸ್ ಆರ್ ಇನ್ಹೆರಿಟೆನ್ಸ್ ಇರ್ಬೋದು, ಇದೆಲ್ಲವೂ ಯಾವುದೇ ಧಾರ್ಮಿಕ ವಿಧಿವಿಧಾನಕ್ಕೆ ಸಂಬಂಧಪಟ್ಟಂತ ಅಂಶಗಳಲ್ಲ. ದಿಸ್ ಇಸ್ ನಾಟ್ ರಿಲೇಟೆಡ್ ಟು ಎನಿ ರಿಲಿಜನ್. ಇದರಲ್ಲಿ ನಮಗೆ ನಾವು ಈಗ ಔಟ್ಸೈಡ್ ದಿ ಫ್ರೇಮ್ ವರ್ಕ್ ನೋಡಿದ್ರೆ, ಗಮನಿಸಿದ್ರೆ, ಇದು ಮಹಿಳಾ ಅಥವಾ ಒಂದು ಮಹಿಳಾ ಹಕ್ಕಿಗೆ ಅಥವಾ ಮಾನವ ಹಕ್ಕುಗಳಿಗೆ ಅಥವಾ ಚೈಲ್ಡ್ ಮಕ್ಕಳ ಹಕ್ಕುಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇದನ್ನು ನಾವು ಪರ್ಸನಲ್ ಲಾ ಮುಖಾಂತರ ನಾವು ಗಮನಿಸಿದ್ರೆ, ಎಲ್ಲೋ ಒಂದು ಕಡೆ ಈ ಮಾನವ ಹಕ್ಕುಗಳು ಅಥವಾ ಮಹಿಳಾ ಹಕ್ಕುಗಳು ಅಥವಾ ಮಕ್ಕಳ ಹಕ್ಕುಗಳನ್ನು ನಾವು ಪ್ರಶ್ನೆ ಮಾಡುವಂತ ವ್ಯವಸ್ಥೆ ಇರ್ತದೆ. ಸೊ ಇದರಲ್ಲಿ ಇದೆಲ್ಲವನ್ನೂ ಕೂಡ ಸಮಾನ ನಾಗರಿಕ ಸಂಹಿತೆಯಲ್ಲಿ ಇವೆ ಎಲ್ಲ ಅಂಶಗಳನ್ನು ತೆಗೆದುಕೊಂಡ್ರೆ, ಈಗ ಒಂದು ಮಹಿಳೆ ಮುಸ್ಲಿಂ ಪಂಥಕ್ಕೆ ಸೇರಿರುವಂತವ್ರು ಇರ್ಬೋದು, ಹಿಂದೂ ಅಥವಾ ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ, ಈ ದೇಶದಲ್ಲಿ ಒಂದು ಯೂನಿಫಾರ್ಮ್ ಕಾನೂನು ಜಾರಿಯಾದ್ರೆ ಎಲ್ರಿಗೂ ಸಮಾನವಾಗಿರುವಂತ ಅಂಶ ಸಿಗುತ್ತೆ. ಈ ಡೈವರ್ಸ್ ಅಥವಾ ಮ್ಯಾರೇಜ್ ಆಕ್ಟ್ ಯಾವುದೇ ಇದ್ರು ಕೂಡ ಯಾವುದೇ ವಿಷಯ ಬಂದ್ರೆ ಅದವರ ಪ್ರಾಥಮಿಕ ಮೂಲಭೂತ ಹಕ್ಕಿಗೆ ಸಂಬಂಧ ಪಡುತ್ತೆ ವಿನಃ ಅದು ಧರ್ಮಕ್ಕೆ ಸಂಬಂಧ ಪಡುವಂತ ವಿಚಾರ ಅಲ್ಲ. ಅಂದ್ರೆ ಇದು ಸಮಾನವಾಗಿ ಬರುವುದೇ ಹೆಚ್ಚು ಸೂಕ್ತ ಅನ್ನುವಂತಹ ಅಭಿಪ್ರಾಯವನ್ನು ಹೇಳಬಹುದು. ಹೌದು. ಮೂರನೇ ಪ್ರಶ್ನೆಗೆ ಹೋಗೋಣ. ಡು ಯು ಅಗ್ರಿ ದಟ್ ದ ಎಕ್ಸಿಸ್ಟಿಂಗ್ ಪರ್ಸನಲ್ ಲಾಸ್ ಅಂಡ್ ಕಸ್ಟಮರಿ ಪ್ರಾಕ್ಟೀಸಸ್ ನೀಡ್ ಕ್ವಾಲಿಫಿಕೇಶನ್ ಅಂಡ್ ವುಡ್ ಬೆನಿಫಿಟ್ ದ ಪೀಪಲ್? ಈಗ ಚಾಲ್ತಿಯಲ್ಲಿರುವ ವೈಯಕ್ತಿಕ ಕಾನೂನು ಮತ್ತು ಸಾಂಪ್ರದಾಯಿಕ ಆಚರಣೆಗಳ ಸಂಕಲನ ಅವಶ್ಯವೆಂದು ನಿಮಗನಿಸುತ್ತಿದೆಯೇ ಮತ್ತು ಅದರಿಂದ ಜನರಿಗೇನಾದರೂ ಪ್ರಯೋಜನವಾದೀತೆ? ಎ ಹೌದು, ಬಿ ಇಲ್ಲ, ಸಿ ಸಮಾನ ನಾಗರಿಕ ಸಂಹಿತೆಯನ್ನು ಇವುಗಳ ಜಾಗಕ್ಕೆ ಅನ್ವಯಿಸಬೇಕು, ಡಿ ವೈಯಕ್ತಿಕ ಕಾನೂನು ಮತ್ತು ಆಚರಣೆಗಳನ್ನು ಸಂಕಲಿಸಿ ಅವುಗಳ ಮೂಲಭೂತ ಹಕ್ಕುಗಳ ಜೊತೆ ಜೋಡಿಸಬೇಕು. ಅಲ್ಲ, ಅದೇ ಈಗ ಇಲ್ಲಿ ಕೇಳಿರುವಂತಹ ಪ್ರಶ್ನೆ, ಡೂ ಯು ಅಗ್ರಿ ಆರ್ ನಾಟ್ ಅಂತ. ಈ ವ್ಯವಸ್ಥೆಗಳಿಗೆ ಎಲ್ಲರೂ ಕೂಡ ಒಪ್ಪಿಗೆ ಇರ್ತಿದ್ರೆ ಬಹುಶಃ ಶಹಬಾನು ಅಂತವರು ಕೇಸ್ ಹಾಕುವಂತ ಅಗತ್ಯವೇ ಇರ್ತಿರ್ಲಿಲ್ಲ. ಈಗ ಮತ್ತೆ ಈ ಆಯೋಗ ಈ ಒಂದು ಪ್ರಶ್ನಾವಳಿಯನ್ನು ನಾಗರಿಕರ ಮುಂದೆ ಇಡುವಂತ ಪ್ರಸ್ತುತಿಯೂ ಇರ್ತಾ ಇರಲಿಲ್ಲ. ಹೌದು, ಈ ಶಹಬಾನುದು 85ನೇ ಇಸ್ವಿಯ ಮೊದಲು ಕೂಡ ಸುಮಾರು ಮುಸಲ್ಮಾನ ಮಹಿಳೆಯರು ಕೇಸನ್ನು ಹಾಕಿ ಅವರ ಪರವಾಗಿ ತೀರ್ಪುಗಳಾಗಿದೆ. ಸೊ ಈ ಎಲ್ಲ ವಿವರ ಇದೆಲ್ಲ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಪರ್ಸನಲ್ ಲಾಗಳು ಎಲ್ಲೋ ಒಂದು ಕಡೆಯಲ್ಲಿ ಮಾನವನ ಒಂದು ಮೂಲಭೂತ ಹಕ್ಕನ್ನು ಪ್ರಶ್ನಿಸುವಂತ ವ್ಯವಸ್ಥೆ ಇವತ್ತು ಈ ದೇಶದಲ್ಲಿ ಜಾರಿಯಲ್ಲಿದೆ. ಸೊ ಇದನ್ನು ನಾವು ಒಪ್ಪಿಕೊಳ್ಳುವಂತ ಪ್ರಮೇಯ ಇರಬಾರದು ಅನ್ನುವಂಥದ್ದೊಂದು ಇದರ ಪ್ರೈಮರಿ ಫ್ರೇಮ್ ವರ್ಕ್. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಸಮಾನ ನಾಗರಿಕ ಸಂಹಿತೆಗೆ ಇದನ್ನು ಅಳವಡಿಸಬೇಕು ಅನ್ನುವ ಅಭಿಪ್ರಾಯ ಮೂರನೆಯ ಪ್ರಶ್ನೆಗೆ. ಹೌದು. ಪರ್ಸನಲ್ ಲಾಸ್ ನ ಇಂಟರ್ವೆನ್ಷನ್ ಎಷ್ಟರ ಮಟ್ಟಿಗೆ ಇರಬೇಕು ಬೇಡ ಅನ್ನುವಂತ ವಿಶ್ಲೇಷಣೆಯಲ್ಲಿ ಬರುತ್ತೆ. ಸೊ ಪರ್ಸನಲ್ ಲಾಸ್ ಅಲ್ಲಿ ನಿಮಗೆ ಈ ಮೇಲ್ಗಡೆ ಇದ್ದಂತಹ ಒಂದು ಪ್ರೈಮರಿ ಏನಿದೆ ಇದನ್ನು ಬಿಟ್ಟು ಪರ್ಸನಲ್ ಲಾಸ್ಗೆ ಏನು ಸಮಸ್ಯೆ ಇಲ್ಲ, ಈ ಒಂದು ವ್ಯವಸ್ಥೆಗಳಿಗೆ ಪರ್ಸನಲ್ ಲಾಸ್ ಬರಬಾರದು ಅನ್ನುವಂಥದ್ದು ಅದರ ಸಾರಾಂಶ. ಓಕೆ, ನಾಲ್ಕನೇ ಪ್ರಶ್ನೆ ಹೋಗುವ ಮೊದಲು ನಾವು ವಿರಾಮವನ್ನು ತೆಗೆದುಕೊಳ್ಳುವಂತಹ ಸಮಯ ಬಂದಿದೆ. ಇದು ಸಮಾನ ನಾಗರಿಕ ಸಂಹಿತೆ ಕಾರ್ಯಕ್ರಮ. ಪ್ರೇಕ್ಷಕರಿಗೆ ಎಲ್ಲಿಯೂ ಹೋಗದೆ ಇದರ ವಿವರಗಳನ್ನು ದಯವಿಟ್ಟು ಗಮನಿಸಿ ಇನ್ನು ಒಂದು 15-20 ದಿನಗಳ ಕಾಲಾವಕಾಶದ ಒಳಗೆ ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸಿ ಕೇಂದ್ರ ಸರ್ಕಾರದ ಕಾನೂನು ಆಯೋಗದ ಆಶಯಕ್ಕೆ ಬಲವನ್ನು ಬೆಂಬಲವನ್ನು ಕೊಡುವ ಅಥವಾ ವಿರೋಧಿಸುವ ವಿಶೇಷ ಅವಕಾಶ ನಿಮ್ಮಲ್ಲಿ ಇರುವಂಥದ್ದು. ಹೀಗಾಗಿ ಈ ಕಾರ್ಯಕ್ರಮವನ್ನು ಪೂರ್ತಿ ನೋಡಿ. ಇದೀಗ ಪುಟ್ಟ ವಿರಾಮ. ಇದು ಸಮಾನ ನಾಗರಿಕ ಸಂಹಿತೆ ಕಾರ್ಯಕ್ರಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಇದು ಸಮಾನ ನಾಗರಿಕ ಸಂಹಿತೆಯ 16 ಪ್ರಮುಖ ಅಂಶಗಳನ್ನು ನಿಮ್ಮೆದುರು ಬಿತ್ತರಿಸುವಂತಹ ವಿಶೇಷ ಕಾರ್ಯಕ್ರಮ. ವಿಕಾಸ್ ಪುತ್ತೂರು ಅವರು ಅತಿಥಿಯಾಗಿ ಈ
ಹದಿನಾರು ಅಂಶಗಳನ್ನು ಎಳೆ ಎಳೆಯಾಗಿ ನಿಮ್ಮೆದುರು ತೆರೆದಿಡ್ತಾ ಇದ್ದಾರೆ. ಈ ಚರ್ಚೆಯ ಮೂಲಕ ನಾಲ್ಕನೆಯ ಪ್ರಶ್ನೆಗೆ ನಾವು ಹೋಗುತ್ತಿದ್ರೆ, ವಿಕಾಸ್ ಅವರೇ, ವಿಲ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಆಫ್ ಕ್ವಾಡಿಫಿಕೇಶನ್ ಆಫ್ ಪರ್ಸನಲ್ ಲಾ ಅಂಡ್ ಕಸ್ಟಮರಿ ಪ್ರೈವೇಸಸ್ ಎನ್ಶೂರ್ ಜೆಂಡರ್ ಈಕ್ವಾಲಿಟಿ, ಎಸ್ ಬಿ ನೋ. ಸಮಾನ ನಾಗರಿಕ ಸಂಹಿತೆ ಅಥವಾ ವೈಯಕ್ತಿಕ ಕಾನೂನು ಆಚರಣೆಗಳ ಸಂಕಲನದಿಂದ ಲಿಂಗ ಸಮಾನತೆ ಖಾತರಿಪಡಿಸಬಹುದೇ? ಎ ಹೌದು, ಬಿ ಇಲ್ಲ. ನೋಡಿ, ಈ ಪ್ರಶ್ನೆ ಎಷ್ಟು ಮಹತ್ವದ್ದು ಅಂತ ಹೇಳಿದ್ರೆ, ಪರ್ಸನಲ್ ಲಾಗಳ ಆಚರಣೆಯಿಂದ ಜೆಂಡರ್ ಈಕ್ವಾಲಿಟಿ ಅನ್ನುವಂಥದ್ದಕ್ಕೆ ಇವತ್ತಿನವರೆಗೆ ಮರ್ಯಾದೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದು ಈ ಮೂಲಕ ನಮಗೆ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈ ಮುಸ್ಲಿಂ ಪರ್ಸನಲ್ ಲಾ ಅಲ್ಲಿ ಅದು ಬಹುತೇಕ ಮಹಿಳಾ ವಿರೋಧಿ ಆಗಿರುವಂತ ಪುರುಷ ಪ್ರಾಧಾನ್ಯ ಆಗಿರುವಂತಹ ಪರ್ಸನಲ್ ಲಾಸ್ ಅದು. ಅದರಲ್ಲಿ ನಿಮಗೆ ಪುರುಷರಿಗೆ ನಾಲ್ಕು ಮದುವೆಗಳಾಗ್ಲಿಕ್ಕೆ, ನಾಲ್ಕು ವಿವಾಹ ಆಗ್ಲಿಕ್ಕೆ ಅವಕಾಶ ಉಂಟು, ಆದ್ರೆ ಮಹಿಳೆಯರಿಗಿಲ್ಲ. ಮಹಿಳೆಗೆ ಡೈವರ್ಸ್ ಮಾಡುವಂತ, ಈ ಟ್ರಿಪಲ್ ಟಲಾಕ್ ಕೊಡುವಂತ ಆಚರಣೆ ಕೂಡ ಅದರಲ್ಲಿ ಅವಕಾಶ ಇಲ್ಲ, ಹಕ್ಕಿಲ್ಲ. ಸೊ ಇದೆಲ್ಲ ಬಂದು ನಾವು ಯೂನಿಫಾರ್ಮ್ ಆಗಿ ತಂದಾಗ ಏನ್ ಆಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಒಂದು ದೇಶದ ಸಂವಿಧಾನದ ಅಡಿಯಲ್ಲಿ ಪುರುಷನಿಗೂ ಮಹಿಳೆಯಿಗೂ ಒಂದೇ ಕಾನೂನು, ಎಲ್ರಿಗೂ ಕೂಡ ಅದರ ಆಧಾರದಲ್ಲಿಯೇ ಸ್ಥಾನಮಾನಗಳು ಮತ್ತು ವ್ಯವಸ್ಥೆಗಳು ಸಮಾಜದಲ್ಲಿ ಸಿಗುತ್ತೆ. ಜೆಂಡರ್ನ ಆಧಾರದಲ್ಲಿ ಯಾವುದು ತೀರ್ಮಾನ ಆಗುವುದಿಲ್ಲ ಅನ್ನುವಂಥದ್ದು ಅದರ ಒಂದು ಮುಖ್ಯ ಉದ್ದೇಶ. ಸೊ ಈಗ ಯೂನಿಫಾರ್ಮ್ ನಮ್ಮ ಈ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾದ ಕೂಡಲೇ ಪರ್ಸನಲ್ ಲಾಸ್ ಏನಿದೆ ಇದರಲ್ಲಿ ಈ ಅಂಶ ಹೊರಗಡೆ ಬರುತ್ತೆ. ಆಗ ಮುಸ್ಲಿಂ ಮಹಿಳೆ ಆಗಲಿ ಅಥವಾ ಯಾವ ಮಹಿಳೆ ಆದರೂ ಅಥವಾ ಯಾರು ಮಕ್ಕಳಾದರೂ ಕೂಡ ನಿಮಗೆ ಅದು ಜೆಂಡರ್ ಈಕ್ವಾಲಿಟಿ, ಪುರುಷನಿಗೂ ಮಹಿಳೆಗೂ ಒಂದೇ ರೀತಿಯ ಸಮಾನವಾದಂತಹ ಹಕ್ಕು ಆ ಮುಖಾಂತರ ಸಿಗಬಹುದು. ಶತಮಾನಗಳನ್ನು ದಾಟಿ 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 ಮುಂದೆ ಬರ್ತಾ ಇದ್ದೇವೆ ನಾವು. ಅದೇ ಹಳೆಯ ಕಾನೂನುಗಳನ್ನು ಇಟ್ಟುಕೊಂಡು ಲಿಂಗ ಸಮಾನತೆ ಬಗ್ಗೆ ನಿರಂತರವಾಗಿ ಬೊಬ್ಬೆಹೊಡಿತಾ ಇರ್ತೇವೆ, ಆದರೆ ಕಾನೂನಾತ್ಮಕವಾಗಿ ಲಿಂಗ ಸಮಾನತೆ ಬರ್ತದೆ ಅನ್ನುವಾಗ ಅದಕ್ಕೆ ಬೇಕಾದಂತಹ ಮೂಲಭೂತವಾದ ನಿರ್ಧಾರವನ್ನು ಕೈಗೊಳ್ಳುವುದು, ಇಂತಹ ಸಂದರ್ಭದಲ್ಲಿ ಒಂದು ಅಭಿಪ್ರಾಯವನ್ನು ಟಂಕಿಸಿ ಬಿಡುವುದಕ್ಕೂ ಹಿಂಜರಿತೇವೆ. ಹೌದು, ಇದು 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 ಏನಂತ ಹೇಳಿದ್ರೆ, ಇವತ್ತಿನವರೆಗೆ ಬೊಬ್ಬೆ ಹೊಡೆದವ್ರು ಯಾರು ಕೂಡ ಇದ್ರ ಇದು ಆಗ್ಬೇಕು ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಲೇ ಇಲ್ಲ. ಈ ಪರ್ಸನಲ್ ಲಾಗಳ ಆಚರಣೆಯಿಂದ ನಾನು ಈಗಾಗಲೇ ಹೇಳಿದೆ, ಅದೊಂದು ಧಾರ್ಮಿಕ, ಅದಕ್ಕೊಂದು ಧರ್ಮದ ಲೇಪ ಕೊಟ್ಟಿದೆ ವಿನಃ ಅದರಲ್ಲಿ ಉಲ್ಲಂಘನೆ ಆಗ್ತಾ ಇರುವಂತದ್ದು ಮೂಲಭೂತವಾದಂತಹ ಮಹಿಳಾ ಮಕ್ಕಳ ಹಾಗೂ ಮಾನವ ಹಕ್ಕುಗಳು. ಆ ಹಕ್ಕುಗಳನ್ನು ಸರಿ ಮಾಡುವಂತ ವ್ಯವಸ್ಥೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಟ್ರೆ ಇದಕ್ಕೆ ಧರ್ಮದ ಯಾವುದೇ ಲೇಪ ಕೊಡುವಂತ ಅಗತ್ಯ ಇಲ್ಲ. ಮುಂದಿನ ಪ್ರಶ್ನೆಗೆ ಹೋಗೋಣ. ಹೋಗುವ. ಶುಡ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿ ಆಪ್ಷನಲ್? ಎಸ್ ಬಿ ನೋ. ಇದೊಂದು ಸಮಾನ ನಾಗರಿಕ ಸಂಹಿತೆ ಆಯ್ಕೆಯ ವಿಷಯವಾಗಬೇಕು. ಸಮಾನ ನಾಗರಿಕ ಸಂಹಿತೆ ಆಯ್ಕೆಯ ವಿಷಯವಾಗಬೇಕು. ಎ ಹೌದು, ಬಿ ಅಲ್ಲ. ನಾನು ಈಗಾಗಲೇ ಅದನ್ನು ಹೇಳಿದೆ ಸರ್, ಯೂನಿಫಾರ್ಮ್ ಸಿವಿಲ್ ಕೋಡ್ ಆಪ್ಷನಲ್ ಆಗಿರಬೇಕಾ ಬೇಡವಾ ಅಂತ ಹೇಳಿದ್ರೆ, ಪರ್ಸನಲ್ ಲಾಸ್ ಏನಿದೆ ಈ ಅದರಲ್ಲಿ ಈ ವಿಚಾರಗಳನ್ನು ಒಳಗೊಳ್ಳದೇ ಇರುವಂತಹ ಬೇರೆ ರೀತಿಯ ಧರ್ಮದ ವಿಚಾರಗಳು ಸುಮಾರಿದೆ. ಅದನ್ನು ನೀವು ಯೂನಿಫಾರ್ಮ್ ಸಿವಿಲ್ ಕೋಡ್ ಮಾಡ್ತಾ ಇಲ್ಲ ಇಲ್ಲಿ. ಅದನ್ನು ನೀವು ಧಾರ್ಮಿಕ ವಿಧಿವಿಧಾನ, ಸಮಾನ ನಾಗರಿಕ ಸಂಹಿತೆ ಅನ್ನುವಂಥದ್ದು ಆಯ್ಕೆ ವಿಷಯವಾಗಬೇಕೇ ಬೇಡವೆ? ಅಂದ್ರೆ ನನಗೆ ಆಯ್ಕೆ ಬೇಕೋ ಬೇಡವೋ ಅಂತ, ಸಮಾನ ನಾಗರಿಕ ಸಂಹಿತೆ ಬೇಕೋ ಅಥವಾ ಸಮಾನ ನಾಗರಿಕ ಸಂಹಿತೆ ಬೇಡ, ಇದು ಪ್ರಶ್ನೆ ಇರೋದಲ್ಲೇ. ಸಮಾನ ನಾಗರಿಕ ಸಂಹಿತೆ ಜಾರಿಯಾದಾಗ ಈ ಮೇ ಕೊಟ್ಟಂತಹ ಪರ್ಸನಲ್ ಲಾಗಳಲ್ಲಿ ಕೆಲವು ಅಂಶಗಳು ಬರುತ್ತೆ, ಇದರಲ್ಲಿ ಧಾರ್ಮಿಕ ಅಂಶಗಳನ್ನು ನಾವು ತೆಗೆದುಕೊಳ್ತಾ ಇಲ್ಲ. ಸೊ ಅದು ಆಪ್ಷನಲ್, ಅದಕ್ಕೆ ನಾವು ಅದನ್ನು ಟಚ್ ಮಾಡ್ತಾ ಇಲ್ಲ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇದರಲ್ಲಿ ಮೂಲಭೂತವಾದಂತ ಹಕ್ಕುಗಳ ರಕ್ಷಣೆಯನ್ನು ಮಾತ್ರ ಮಾಡ್ತಾ ಇರುವಂತದ್ದು. ಸೊ ಅದನ್ನು ನಮಗೆ ಅದರ ಅಗತ್ಯತೆ ಇದರಲ್ಲಿ ಕಂಡು ಬರ್ತಾ ಇಲ್ಲ. ಸರಿ, ಆರನೇ ಪ್ರಶ್ನೆಗೆ ಹೋಗೋಣ. ಶುಡ್ ದ ಫಾಲೋವಿಂಗ್ ಪ್ರಾಕ್ಟೀಸಸ್ ಬಿ ಬ್ಯಾಂಡ್ ಆರ್ ರೆಗ್ಯುಲೇಟೆಡ್? ಶುಡ್ ದ ಫಾಲೋವಿಂಗ್ ಪ್ರಾಕ್ಟೀಸಸ್ ಬಿ ಬ್ಯಾಂಡ್ ಆರ್ ರೆಗ್ಯುಲೇಟೆಡ್? ಈ ಪದ್ಧತಿಗಳನ್ನು ನಿಷೇಧಿಸಬೇಕೇ ಅಥವಾ ನಿರ್ಬಂಧಿಸಬೇಕೆ? ನಿಷೇಧಿಸಬೇಕೇ ಅಥವಾ ನಿರ್ಬಂಧಿಸಬೇಕೆ? ಎ ಬಹುಪತ್ನಿತ್ವ, ನಿಷೇಧಿಸಬೇಕು ಬಾರ್ ನಿರ್ಬಂಧಿಸಬೇಕು. ಬಿ ಬಹುಪತ್ನಿತ್ವ, ನಿಷೇಧಿಸಬೇಕು ಬಾರ್ ನಿರ್ಬಂಧಿಸಬೇಕು. ಇದೇ ರೀತಿ ಹಿಂದೂಗಳಲ್ಲಿರುವ ಮೈತ್ರಿ ಕರಾರು ಸಂಪ್ರದಾಯ, ಬ್ರಾಕೆಟ್ನಲ್ಲಿ ನಿಷೇಧಿಸಬೇಕು ನಿರ್ಬಂಧಿಸಬೇಕು. ಇಷ್ಟು ವಿಚಾರಗಳನ್ನು ಆರನೆಯ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಪಾಲಿಗೇಮಿ, ಪಾಲಿಗ್ಯಾಂಡ್ರಿ, ಸಿಮಿಲರ್ ಕಸ್ಟಡಿ ಪ್ರಾಕ್ಟೀಸಸ್ ಸಚ್ ಆಸ್ ಮೈತ್ರಿ ಕರಾರ್, ಫ್ರೆಂಡ್ಶಿಪ್ ಡೀಡ್, ಬ್ಯಾಂಡ್ ಆರ್ ರೆಗ್ಯುಲೇಟೆಡ್? ಅದೇ ಈಗ ಪಾಲಿಗ್ಯಾಮಿ ಅನ್ನುವಂಥದ್ದು
ಈ ಪದ್ಧತಿ ಮಹಿಳೆಯರಿಗೆ ಮಹಿಳೆಯರಿಗೆ ಮಹಿಳೆಯರು ಅತ್ಯಂತ ವಿರೋಧ ಮಾಡುವಂತ ಪದ್ಧತಿ ಬಹುಪತ್ನಿತ್ವ. ಬಹುಪತ್ನಿತ್ವ ಇವತ್ತು ಇವತ್ತು ಯಾವ ಒಬ್ಬ ಪುರುಷ ಎಷ್ಟು ಬೇಕಾದರೂ ಮದುವೆ ಆಗಬಹುದು. ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ 4 ಜನರವರೆಗೆ ಅವರ ಲಾ ಪ್ರಕಾರ ಲೀಗಲಿ ಅಕ್ಸೆಪ್ಟೆಡ್ ಬಹುಪತ್ನಿತ್ವ. ಬಹುಪತ್ನಿತ್ವ 5ನೇ ಮದುವೆ ಆಗಬೇಕು ಅಂತ ಅಂದ್ರೆ ಈ 4 ಜನರಲ್ಲಿ ಒಬ್ಬರಿಗೆ ವಿಚ್ಛೇದನ ಕೊಟ್ಟಿರಬೇಕು. ಸೊ ಇದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಒಮ್ಮೆ ಯೋಚನೆ ಮಾಡಬೇಕು. ಪಾಲಿಗ್ಯಾಮಿ ಅನ್ನುವಂತ ಪದ್ಧತಿ ನಿಮಗೆ ಅನೇಕ ರಾಷ್ಟ್ರಗಳಲ್ಲಿ ಇಸ್ಲಾಮಿಕ ರಾಷ್ಟ್ರಗಳಲ್ಲೇ ಬ್ಯಾನ್ ಆಗಿದೆ. ಪಾಲಿಗ್ಯಾಮಿ ಶರಿಯತ್ ಕಾನೂನು ಅಥವಾ ಇವರು ಇಸ್ಲಾಮಿಕ್ ಲಾಸ್ ಪರ್ಸನಲ್ ಲಾಸ್ ಏನು ಹೇಳ್ತಾರೆ ಅದರಲ್ಲಿ ಇದ್ರೂ ಕೂಡ ಅನೇಕ ಇಸ್ಲಾಮಿಕ್ ಕಂಟ್ರೀಸಲ್ಲಿ ಬ್ಯಾನ್ ಆಗಿದೆ. ಆದರೆ ಭಾರತದಲ್ಲಿ ಇದು ಇನ್ನೂ ಪರ್ಮಿಷನ್ ಇದೆ. ಇದಕ್ಕೆ ಇರುವಂಥದ್ದು ನಮ್ಮ ದುರದೃಷ್ಟ. ಇದು ಇವತ್ತು ಚರ್ಚೆಗೆ ಬಂದಿರುವಂಥದ್ದು ಬಹಳ ಒಳ್ಳೆಯ ಅಂಶ. ಇವತ್ತು ಈ ಒಬ್ಬ ಮುಸಲ್ಮಾನ ಪುರುಷ 4 ಮದುವೆ ಆಗ್ಬೋದು ಅಂತ ಆದ್ರೆ ಯಾವ ರೀತಿಯ ಒಂದು ಗೌರವವನ್ನು ಅವರ ಪತ್ನಿಗೆ ಸಿಗ್ತಾ ಇದೆ? ಇದನ್ನು ಇದನ್ನು ಅನೇಕ ಮಹಿಳೆಯರು ಮುಸಲ್ಮಾನ ಮಹಿಳೆಯರು ಈ ಮೊದಲು ಕೂಡ ಪ್ರಶ್ನೆ ಮಾಡಿದ್ರು ಕೂಡ ಅದಕ್ಕೆ ಅದಕ್ಕೆ ಪುಷ್ಟಿ ಸಿಕ್ಕಿರಲಿಲ್ಲ. ಆದ್ರೆ ಇದಕ್ಕೆ ಕಾನೂನು ಮಾಡುವ ಮುಖಾಂತರ ದೇಶದಲ್ಲಿರುವಂತಹ ಎಲ್ಲಾ ಮಹಿಳೆಯರಿಗೂ ಮದುವೆ ವಿಚಾರದಲ್ಲಿ ಒಂದೇ ರೀತಿಯ ಕಾನೂನು ಜಾರಿ ಆದ್ರೆ ನಿಮಗೆ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಟ್ಟಾಗ ಮಹಿಳಾ ಸಮಾನತೆಯನ್ನು ಅಪೇಕ್ಷಿಸುವ ಅಥವಾ ಬೆಂಬಲಿಸುವ ಯಾವನೇ ಒಬ್ಬ ಪುರುಷ ಆಗಲಿ ಮಹಿಳೆ ಆಗಲಿ ಇದನ್ನು ವಿರೋಧಿಸಲೇಬೇಕಾಗ್ತದೆ 100%. ಎರಡನೇದು ಬಹುಪತಿತ್ವ. ಬಹುಪತಿತ್ವ ಒಂದು ಪರ್ಸನಲ್ ಇಲ್ಲದೆ ಇರುವಂತದ್ದು. ಒಬ್ಬ ಮಹಿಳೆ ಒಬ್ಬರಿಗಿಂತ ಹೆಚ್ಚು ಪುರುಷರನ್ನು ಹೊಂದಿರುವಂತದ್ದು ಏಕಕಾಲದಲ್ಲಿ. ಇದು ಯಾವ ಪರ್ಸನಲ್ ಲಾಲ್ಲೂ ಇಲ್ಲ. ಅದನ್ನು ಅದು ಕೂಡ ಲೀಗಲಿ ಅದು ಕೂಡ ಆಚರಣೆಗೆ ಬರಬಾರದು ಅನ್ನುವಂಥದ್ದು ಇಲ್ಲಿನ ಪ್ರಶ್ನೆಯ ಸಾರ. ಅಂದ್ರೆ ಅಂದ್ರೆ ಒಂದು ಲಿಂಗ ಸಮಾನತೆಗೆ ಧ್ವನಿ ಅದು. ಅದು ಮೂರನೆಯದು ಇದೇ ರೀತಿಯಲ್ಲಿ ಹಿಂದೂಗಳಲ್ಲಿರುವ ಮೈತ್ರಿ ಕರಾರು ಸಂಪ್ರದಾಯ. ಹೌದು, ಮೈತ್ರಿ ಕರಾರು ಅನ್ನುವಂಥದ್ದು ಭಾರತದ ಕೆಲ ರಾಜ್ಯಗಳಲ್ಲಿ ಪ್ರಾಕ್ಟೀಸ್ ಅಲ್ಲಿ ಇತ್ತು. ಪ್ರಾಕ್ಟೀಸ್ ಅಲ್ಲಿ ಈಗಲೂ ಕೆಲವು ಕಡೆ ಇರಬಹುದು. ಆದ್ರೆ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ನಿಮಗೆ ಯೂನಿಫಾರ್ಮಿಟಿ ಜಾರಿಯಾದ ಕೂಡಲೇ ನಿಮಗೆ ಹಿಂದೂ ಪರ್ಸನಲ್ ಲಾ ಅದು ಮೈತ್ರಿ ಕರಾರಿಗೆ ಅವಶ್ಯಕತೆ ಇಲ್ಲ, ಇದಿಲ್ಲ ಏನು ಆಚರಣೆಗೆ ನಿಮಗೆ ಇದಿಲ್ಲ, ಪ್ರಾಕ್ಟೀಸ್ ಅಲ್ಲಿ ಇಲ್ಲ. ಆದ್ರೂ ಕೂಡ ಲೀಗಲಿ ಆ ರೀತಿಯ ಬೌಂಡಿಂಗ್ ಮಾಡಿಕೊಂಡು ಅದು ಪ್ರಾಕ್ಟೀಸ್ ಅಲ್ಲಿ ಇತ್ತು. ಸೊ ಈಗ ಯೂನಿಫಾರ್ಮಿಟಿ ತಂದ ನಂತರ ನಿಮಗೆ ಈ ಎಲ್ಲದಕ್ಕೂ ಹಿಂದೂ ಮಹಿಳೆ ಪುರುಷರಿಗಿರ್ಬೋದು ಅಥವಾ ಯಾವುದೇ ಅನ್ಯ ಧರ್ಮೀಯ ಮಹಿಳೆ ಪುರುಷರಿಗಿರ್ಬೋದು ಎಲ್ರಿಗೂ ಭಾರತದಲ್ಲಿ ಸಮಾನವಾದಂತಹ ನಾಗರಿಕ ಸಂಹಿತೆ ಜಾರಿಯಾದ ಕೂಡಲೇ ಪರ್ಸನಲ್ ಲಾಗಳಲ್ಲಿ ಈ ರೀತಿಯ ಫ್ಲಾಸ್ಗಳಿಗೆ ಅವಕಾಶ ಇರೋದಿಲ್ಲ. ಪರ್ಸನಲ್ ನಿಮಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಅದೇ, ನೀವು ಮಹಿಳೆಯರಿಗೆ ಕೊಡುವಂಥ ಗೌರವ, ಒಂದು ಫ್ಯಾಮಿಲಿಗೆ ಕೊಡುವಂಥ ಗೌರವ, ಒಂದು ನಿಮಗೆ ಅವರ ಅನ್ಯೋನ್ಯತೆಗೆ ನೀವು ಕೊಡುವಂಥ ಗೌರವ ಈ ಮುಖಾಂತರ ಜಾರಿ ಆಗುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಏಳನೇ ಪ್ರಶ್ನೆ ಇದು, ಶುಡ್ ದ ಪ್ರಾಕ್ಟೀಸ್ ಆಫ್ ಟ್ರಿಪಲ್ ತಲಾಖ್ ಬಿ ಎ ಅಬಾಲಿಶ್ಡ್ ಇನ್ ಟೋಟಲ್, ಬಿ ರಿಟೈನ್ ದ ಕಸ್ಟಮ್, ಸಿ ರಿಟೈನ್ ವಿತ್ ಸೂಟೇಬಲ್ ಅಮೆಂಡ್ಮೆಂಟ್ಸ್? ತ್ರಿವಳಿ ತಲಾಖ್ ಸಂಪ್ರದಾಯವನ್ನು ಎ ಸಂಪೂರ್ಣ ರದ್ದುಗೊಳಿಸಿ, ಬಿ ಸಂಪ್ರದಾಯಕ್ಕೆ ಸೀಮಿತಗೊಳಿಸಿ, ಸಿ ಸೂಕ್ತ ಪರಿಷ್ಕರಣೆಗಳೊಂದಿಗೆ ಉಳಿಸಿಕೊಳ್ಳಿ. ತ್ರಿವಳಿ ತಲಾಖ್ ಸಂಪ್ರದಾಯ, ಈಗ ಇದು ಮತ್ತೆ ಬಹುಪತ್ನಿತ್ವಕ್ಕೆ ಹೆಚ್ಚು ನೇರವಾಗಿ ಸಂಬಂಧಪಡುವುದು ಅಥವಾ ತಲಾಖ್ ಹಿಂದೂಗಳಲ್ಲಿ ಅಥವಾ ಕ್ರಿಶ್ಚಿಯನ್ರಲ್ಲಿ ಅಥವಾ ಇತರ ಧರ್ಮೀಯರಲ್ಲಿ ಬಹುಪತ್ನಿತ್ವ ಇದ್ದರೂ ತ್ರಿವಳಿ ತಲಾಖ್ ಅನ್ನುವಂಥದ್ದು ಬಹುಪಾಲು ಮುಸ್ಲಿಂ ಸಂಪ್ರದಾಯಕ್ಕೆ ಮಾತ್ರ ಅನ್ವಯಿಸುವಂಥದ್ದೇನೋ. ತ್ರಿವಳಿ ತಲಾಖ್ ಅನ್ನುವಂಥದ್ದು ಮುಸ್ಲಿಂ ಪರ್ಸನಲ್ ಲಾಲಿ ಒಂದು ಅಂಶ. ನೋಡಿ, ಇದು ಎಷ್ಟರ ಮಟ್ಟಿಗೆ ಹಾನಿಕಾರಕ ಅಂತ ಹೇಳಿದ್ರೆ, ಪಾಲಿಗ್ಯಾಮಿಯಲ್ಲಿ 4 ಜನ ಮಹಿಳೆಯರನ್ನು ಬಿಟ್ಟು ಹೆಚ್ಚಿನ ಮಹಿಳೆಯರನ್ನು ಮದುವೆ ಆಗ್ಲಿಕ್ಕಿಲ್ಲ ಅನ್ನುವಂತ ಅಂಶ ಅಲ್ಲಿ ಉಂಟು. 5ನೇ ಮಹಿಳೆಯನ್ನು ಒಬ್ಬ ಮುಸಲ್ಮಾನ್ ವ್ಯಕ್ತಿ ಮದುವೆ ಆಗಬೇಕು ಅಂತ ಆದ್ರೆ ಮೊದಲನೇ ಮಹಿಳೆಗೆ ಅಥವಾ ಆ 4ರಲ್ಲಿ ಯಾರನ್ನಾದ್ರೂ ಒಬ್ಬರಿಗೆ ವಿಚ್ಛೇದನ ಕೊಡಬೇಕು. ಅವರಲ್ಲಿ ಈ ವಿಚ್ಛೇದನ ಕೂಡ ಎಷ್ಟು ಸುಲಭ ಅಂತ ಹೇಳಿದ್ರೆ, 3 ಬಾರಿ ತಲಾಖ್ 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 ಹೇಳಿಬಿಟ್ರೆ ನೀವು ಅದು ಆಟೋಮೆಟಿಕ್ ಆಗಿ ಡೈವರ್ಸ್ ಆದಾಗೆ ಆಗ್ತದೆ. ಸೊ ಇದು ಇಂಡೈರೆಕ್ಟ್ಲಿ ಏನೇನು ಹೇಳುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟು ಬೇಕಾದರೂ ಮದುವೆ ಆಗ್ಬೋದು, ಅದಕ್ಕೆ ಯಾವ ಕಾನೂನು ಕೂಡ ಅಡಚಣೆ ಪಡಿಸದು ಅನ್ನುವಂಥದ್ದು ಇದರ ಇಂಡೈರೆಕ್ಟ್ ಉದ್ದೇಶ. ಸೊ ಇಲ್ಲಿ ಶುಡ್ ದಿ ಪ್ರಾಕ್ಟೀಸ್ ಆಫ್ ಟ್ರಿಪಲ್ ತಲಾಖ್ ಬಿ ಅಬಾಲಿಶ್ಡ್ ಅಂತ ಪ್ರಶ್ನೆ ಇರುವಂಥದ್ದು. ನೋಡಿ, ಇಸ್ಲಾಮಿಕ್ ರಾಷ್ಟ್ರಗಳು ಸುಮಾರು 50ಕ್ಕಿಂತ ಹೆಚ್ಚು ಪ್ರಪಂಚದಲ್ಲಿದೆ. ಇದರಲ್ಲಿ ಸುಮಾರು 25ಕ್ಕಿಂತ ಹೆಚ್ಚಿನ ಇಸ್ಲಾಮಿಕ್ ಕಂಟ್ರೀಸಲ್ಲಿ ಈ ಟ್ರಿಪಲ್ ತಲಾಖ್ ಅನ್ನುವಂಥ ಪದ್ಧತಿ ಕಾನೂನಾತ್ಮಕ
ಇಲ್ಲ, ನಿಷೇಧಿಸಿದ್ದಾರೆ. ಆದ್ರೆ ಇನ್ನೂ ಕೂಡ ಭಾರತದಲ್ಲಿದೆ. ಯಾರೋ ಕೆಲವರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ. ಬಿಟ್ರೆ ಟ್ರಿಪಲ್ ತಲಾಖ್ ಅನ್ನುವಂಥದ್ದು ನಿಮಗೆ ಪ್ರಾಥಮಿಕವಾಗಿ ಅದೊಂದು ಮಹಿಳೆಯರಿಗೆ ಮಾಡುವಂತ ಘೋರ ಅನ್ಯಾಯ. ಡೈವರ್ಸಿಗೆ ಯಾವುದೇ ರೀತಿಯ ನಿಮಗೆ ವಿಶ್ಲೇಷಣೆ ಅಥವಾ ಯಾವುದೇ ರೀತಿಯ ಪ್ರಶ್ನೆಗಳು ಅದನ್ನು ಸರಿಪಡಿಸುವಂತ ವ್ಯವಸ್ಥೆಯೇ ಇಲ್ಲದೆ ನಿಮಗೆ ಮನಸ್ಸಿಗೆ ಬಂದಾಗೆ ಮಾಡುವಂತ ಒಂದು ಘೋರ ಪದ್ಧತಿ ಇದು. ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲೇಬೇಕು. ಅದನ್ನು ಸನ್ಮಾನ್ಯ ಮೋದಿಯವರು ಕೂಡ ಹೇಳಿದ್ದಾರೆ, ಮಹಿಳಾ ಹಕ್ಕಿಗೆ ರಕ್ಷಣೆ ಇದ್ರ ಮುಖಾಂತರ ಸಿಗುವುದೇ ಇಲ್ಲ, ಈ ಪದ್ಧತಿ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅನ್ನುವಂಥದ್ದು ಅದು ಸ್ಪಷ್ಟ ಉದ್ದೇಶ. ಮತ್ತೆ ಇದು ಜಾರಿಯಾದ ಕೂಡಲೇ ಅದಾಗಲೇ ಮಹಿಳೆಯರ ರಕ್ಷಣೆಗೆ ಅದು ಅತ್ಯವಶ್ಯಕ. ಹಾಗಿದ್ರೆ ಮೇಲಿನ ಪ್ರಶ್ನೆಗೆ ಮೊದಲನೆಯ ಆಪ್ಷನ್ ಅನ್ನು ಇಟ್ಕೊಂಡ್ರೆ ಉಳಿದ ಎರಡು ಪ್ರಶ್ನೆಗಳತ್ತ ಗಮನ ಹರಿಸುವುದೇ ಬೇಕಾಗಿಲ್ಲ, ಅದು ತನ್ನಿಂತಾನೆ ರದ್ದುಗೊಳಲ್ಪಡ್ತದೆ. ಸಂಪೂರ್ಣ ರದ್ದುಗೊಳಿಸಿ ಅಂತ ಹೇಳಿದ್ರೆ ಆಮೇಲೆ ಸಂಪ್ರದಾಯಕ್ಕೆ ಸೀಮಿತಗೊಳಿಸಿ ಅಂತ ಹೇಳುವ ಅಭಿಪ್ರಾಯವು ಸೂಕ್ತ ಪರಿಷ್ಕರಣೆಗಳೊಂದಿಗೆ ಉಳಿಸಿಕೊಳ್ಳಿಯೋ ಅದು ಯಾವುದಕ್ಕೂ ಬೆಲೆ. ಅದನ್ನು ಸಂಪೂರ್ಣವಾಗಿ ಅಬೊಲಿಷ್ ಮಾಡುವಂತದ್ದೇ ಆಗಬೇಕಾಗಿರುವಂತದ್ದು. ಎಂಟನೇ ಪ್ರಶ್ನೆ, ಡು ಯು ಥಿಂಕ್ ದಟ್ ಸ್ಟೆಪ್ಸ್ ಶುಡ್ ಬಿ ಟೇಕನ್ ಟು ಎನ್ಶೂರ್ ದಟ್ ಹಿಂದೂ ವಿಮೆನ್ ಆರ್ ಬೆಟರ್ ಏಬಲ್ ಟು ಎಕ್ಸಸೈಸ್ ದೇರ್ ರೈಟ್ ಟು ಪ್ರಾಪರ್ಟಿ ವಿಚ್ ಇಸ್ ಆಫನ್ ಬಿಕ್ವಿಡ್ ವಿತ್ ಟೂ ಸನ್ಸ್ ಅಂಡರ್ ಕಸ್ಟಮರಿ ಪ್ರಾಕ್ಟೀಸಸ್. ಹಿಂದೂ ಸಂಪ್ರದಾಯದಲ್ಲಿ ಆಸ್ತಿ ಹಂಚಿಕೆ ವೇಳೆ ಮಗನಿಗೆ ಸಿಗುವ ಪ್ರಾಮುಖ್ಯ ಮಗಳಿಗೂ ಸಿಗಬೇಕು, ಮಗಳ ಹಕ್ಕನ್ನು ಖಾತರಿಪಡಿಸಬೇಕೆಂದು ಅನಿಸುತ್ತದೆಯೇ? ಎ, ಹೌದು, ಹಿಂದೂ ಮಹಿಳೆಯ ಆಸ್ತಿ ಹಕ್ಕನ್ನು ಖಾತರಿಪಡಿಸಬೇಕು. ಬಿ, ಬೇಡ, ಈಗಾಗಲೇ ಇರುವಂತಹ ಕಾನೂನಿನಲ್ಲೇ ಆಸ್ತಿ ಹಕ್ಕನ್ನು ಖಾತರಿಪಡಿಸುವ ಅಂಶಗಳು ಇವೆ. ಸಿ, ಸಾಂಪ್ರದಾಯಿಕ ಆಚರಣೆಗಳನ್ನು ತಡೆಯಲು ಕಾನೂನು ತರುವುದರಿಂದ ಪ್ರಯೋಜನವಿಲ್ಲ, ಜನರಲ್ಲೇ ಜಾಗೃತಿ ಮೂಡಿಸಬೇಕು. ಸಾಂಪ್ರದಾಯಿಕ ಆಚರಣೆಗಳನ್ನು ತಡೆಯಲು ಕಾನೂನು ತರುವುದರಿಂದ ಪ್ರಯೋಜನ ಇಲ್ಲ, ಜನರಲ್ಲೇ ಜಾಗೃತಿ ಮೂಡಿಸಬೇಕು. ಈ ಮೂರು ವಿಚಾರಗಳನ್ನು ಎಂಟನೆಯ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ ನೀಡುವಾಗ ಉಪ ವಿಚಾರಗಳಾಗಿ ಕೊಡಲಾಗಿದೆ. ಆಸ್ತಿ ಹಂಚಿಕೆಯ ವೇಳೆ ಹೆಣ್ಮಕ್ಕಳಿಗೆ ಪ್ರಾಶಸ್ತ್ಯ ಖಾತರಿಪಡಿಸಬೇಕೆಂದು ಅನಿಸುತ್ತದೆಯೇ? ಮಗಳ ಹಕ್ಕನ್ನು ಖಾತರಿಪಡಿಸಬೇಕೆಂದು ಅನಿಸುತ್ತದೆ. ಈಗಾಗಲೇ ಇದಕ್ಕೆ ಧರ್ಮದ ಲೇಪಗಳನ್ನು ಹಚ್ಚಿದ್ರು. ಯಾವುದು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದ ಕೂಡಲೇ ಇದು ಮುಸಲ್ಮಾನರ ವಿರೋಧ ಮಾಡ್ತಾ ಇರುವಂಥದ್ದು, ಮುಸಲ್ಮಾನರ ವಿರೋಧಕ್ಕೆ ಅವರ ಪ್ರಾಕ್ಟೀಸಸ್ಗೆ ಅಗೇನ್ಸ್ಟ್ ಮಾಡ್ತಾ ಇರುವಂಥ ಒಂದು ಕಾನೂನು, ಅಥವಾ ಮೈನಾರಿಟೀಸ್ಗೆ ಅಗೇನ್ಸ್ಟ್ ಆಗಿ ಮಾಡ್ತಾ ಇರುವಂಥ ಕಾನೂನು ಹಾಗೆ ಹೀಗೆ ಅನ್ನುವಂಥದ್ದು ಜನರ ಮೇಲೆ ಒಂದು ಈ ಭೂತದ ರೀತಿಯಲ್ಲಿ ಗೂಬೆ ಕೂರಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಆದರೆ ನೀವು ಈ ಅಂಶ ಗಮನಿಸಿದರೆ ನಿಮಗೆ ಅದರಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಫ್ಲಾಸ್ ಇದೆ, ಅದು ಯಾವುದೇ ಧರ್ಮದಲ್ಲಿರ್ಬೋದು, ಯಾವುದೇ ಮತದ ಪಂಕ್ತದಲ್ಲಿರ್ಬೋದು, ಮಹಿಳೆಯರಿಗೆ ಸಮಾನ ಹಕ್ಕು ಸಿಗಬೇಕು ಅಂದ್ರೆ ಆಸ್ತಿಯಲ್ಲಿಯೂ ಸಿಗಬೇಕು. ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನುವಂಥದ್ದೇ ಮೂಲಭೂತವಾದಂತಹ ಹಕ್ಕುಗಳು ಸಮಾನವಾಗಿ ಎಲ್ರಿಗೂ ಸಿಗಬೇಕು ಅನ್ನುವಂತ ಒಂದು ಆಧಾರದಲ್ಲಿ ಮಾಡ್ತಾ ಇರುವಂತದ್ದು. ಈಗ ಇದರಲ್ಲಿ ಕೂಡ ಕೇಳಿದ್ದಾರೆ, ನೋಡಿ, ಇನ್ನೂ ಮಹಿಳೆಯರಿಗೂ ಸಮಾನವಾದಂತಹ ಹಕ್ಕು ಸಿಗುವಂತ ವ್ಯವಸ್ಥೆ ಆಗಬೇಕು, ಅದು ಜಾಗೃತಿ ಆಗಬೇಕು, ಅದು ಜಾರಿ ಆಗಬೇಕು. ಅದಕ್ಕೆ ನೀವು ಕರೆಕ್ಟ್ ಆಗಿ ಉತ್ತರಿಸಿದ್ರೆ ಅದು ಬರುವಂತ ದಿನಗಳಲ್ಲಿ ಪರಿಷ್ಕರಣೆಗೆ ಬರುತ್ತೆ. ಓಕೆ, ಅಂದ್ರೆ ಮಹಿಳೆಯರಿಗೂ ಸಮಾನವಾದಂತಹ, ಇದು ಕೇವಲ ಇದು ನೋಡಿ ಇದು ಜಾರಿ ಆದ್ರೆ ಇದು ಹಿಂದೂ ವಿಮೆನ್ ಗೆ ಅಂತ ಅಲ್ಲ, ಎಲ್ಲ ಮಹಿಳೆಯರಿಗೂ ಸಮಾನವಾದ, ಅತ್ಯಂತ ನಿಜವಾಗಿಯೂ ವ್ಯಾವಹಾರಿಕವಾಗಿಯೂ ಸಾಮುದಾಯಿಕವಾಗಿಯೂ ಸಾಮಾಜಿಕವಾಗಿಯೂ ಸಮಾನತೆಯನ್ನು ಮಹಿಳೆಯರ ಜೊತೆ ಪುರುಷರು ಹಂಚಿಕೊಳ್ಳಲಿರುವಂತಹ ನಾಗರಿಕ ಸಂಹಿತೆ ಇದು ಅಂತ. ಒಂಬತ್ತನೇ ಪ್ರಶ್ನೆಗೆ ನಾವು ಹೋಗಿ ಚರ್ಚೆ ಮಾಡುವುದಕ್ಕಿಂತ ಮುನ್ನ ವಿರಾಮ ತೆಗೆದುಕೊಳ್ಳುವ ಸಮಯ. ಸಮಾನ ನಾಗರಿಕ ಸಂಹಿತೆಯ ವಿಶೇಷ ಕಾರ್ಯಕ್ರಮ ಇದು. ವೀಕ್ಷಕರೇ, ಈಗಾಗಲೇ 8 ಪ್ರಶ್ನೆಗಳನ್ನು ನಾವು ನಿಮ್ಮ ಜೊತೆ ಉತ್ತರಿಸಿಕೊಂಡಿದ್ದೇವೆ. ಉಳಿದ 8 ಪ್ರಶ್ನೆಗಳನ್ನು ಮುಂದಿನ ಭಾಗದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ಈಗ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇದು ಸಮಾನ ನಾಗರಿಕ ಸಂಹಿತೆ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ ಕಾನೂನು ಆಯೋಗ ನೀಡಿದಂತಹ 18 ಪ್ರಶ್ನಾವಳಿಗಳಿಗೆ ಉತ್ತರವನ್ನು ನೀಡುತ್ತಾ 8 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಚರ್ಚಿಸಿದ್ದೇವೆ. ಉಳಿದ ಪ್ರಶ್ನೆಗಳು ಹೀಗಿವೆ ನೋಡಿ. ಡ್ಯೂ ಅಗ್ರಿ ದಟ್ ದ 2-year ಪೀರಿಯಡ್ ಆಫ್ ವೇಟ್ ಫಾರ್ ಫೈನಲೈಸಿಂಗ್ ಡಿವೋರ್ಸ್ ವಯಲೇಟ್ಸ್ ಕ್ರಿಶ್ಚಿಯನ್ ವಿಮೆನ್ಸ್ ರೈಟ್ ಟು ಈಕ್ವಾಲಿಟಿ? ಕ್ರಿಶ್ಚಿಯನ್ನರ ವಿಚ್ಛೇದನ ಪ್ರಕರಣಗಳಲ್ಲಿ ಅದನ್ನು ಪೂರ್ತಿಗೊಳಿಸಲು 2 ವರ್ಷ ಕಾಯಬೇಕು ಎಂಬುದು ಆ ಸಮುದಾಯದ ಮಹಿಳೆಯ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸುತ್ತದೆಯೇ? 2 ವರ್ಷ ಕಾಯಬೇಕು ಅನ್ನುವುದು ಆ ಮಹಿಳೆಯ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸುತ್ತದೆಯೇ? ಎ, ಹೌದು,
ಈ ನಿಯಮವನ್ನು ಎಲ್ಲ ಮದುವೆಗಳಿಗೂ ಅನ್ವಯಿಸಬೇಕು. ಬಿ ಬೇಡ, ಧಾರ್ಮಿಕ ಭಾವನೆಗಳನ್ನು ಗಮನಕ್ಕೆ ತೆಗೆದುಕೊಂಡು ಹೇಳುವುದಾದರೆ ಈ ಅವಧಿಯೇ ಸಾಕಷ್ಟಾಯಿತು. ಇದು ಒಂಬತ್ತನೆಯ ಪ್ರಶ್ನೆ. 2 ವರ್ಷ ಕಾಯಬೇಕು ಎಂಬುದು ಆ ಸಮುದಾಯದ ಮಹಿಳೆಯ ಸಮಾನತೆಯ ಹಕ್ಕನ್ನು ಪ್ರತಿಪಾದಿಸುತ್ತದೆ. ಹೌದು, ಕ್ರಿಶ್ಚಿಯನ್ ಲಾ ಪ್ರಕಾರ, ಕ್ರಿಶ್ಚಿಯನ್ ಪರ್ಸನಲ್ ಲಾ ಪ್ರಕಾರ ಡೈವರ್ಸ್ಗೆ 2 ಇಯರ್ಸ್ ಕಾಯಬೇಕು ಅನ್ನುವಂಥದ್ದು ನಿಯಮ. ಇದರಲ್ಲಿ ಈಗ ಈ ಪ್ರಶ್ನೆ ಇರುವಂಥದ್ದು ಎಲ್ರಿಗೂ ಯೂನಿಫಾರ್ಮಿಟಿ ಬರಬೇಕು ಅಂತ. ಯಾವುದೇ ವಿಚ್ಛೇದನ ಇರ್ಬೋದು, ಕ್ರೈಸ್ತ ಇರ್ಬೋದು ಅಥವಾ ಹಿಂದೂ ಧರ್ಮದ ಯಾವುದೇ ಮಹಿಳೆಯರಿಗೆ ಅಥವಾ ಪುರುಷರಿಗೆ ವಿಚ್ಛೇದನ ಅನ್ನುವಂಥದ್ದು ಆಗಲೇಬೇಕು, ಜಾರಿ ಆಗಲೇಬೇಕು ಅನ್ನೋದಾದರೆ ಎಲ್ರಿಗೂ ಯೂನಿಫಾರ್ಮ್ ಆಗಿ ಆಗಬೇಕು ಅನ್ನುವಂಥದ್ದು ಅದರ ಮೂಲ ಉದ್ದೇಶ. ಇದರಲ್ಲಿ ಕೂಡ ಇಟ್ ಹ್ಯಾಸ್ ಟು ಬಿ ಮೇಡ್ ಯೂನಿಫಾರ್ಮ್ ಅಕ್ರಾಸ್ ಆಲ್ ಮ್ಯಾರೇಜಸ್ ಅಂತ ಇದೆ. ಸೊ ಅದನ್ನು ಮಾಡಿದ್ರೆ ಅದು ಧರ್ಮದ ಆಧಾರದಲ್ಲಿ ನಡೆಯುವುದೇ ಇಲ್ಲ ಅಂತ. ಅಂದ್ರೆ ಎಲ್ರಿಗೂ ಮಹಿಳೆಯರ ವಿಚ್ಛೇದನ ಅಂತ ಹೇಳಿದ್ರೆ, ಎಲ್ರಿಗೂ ವಿವಾಹ ವಿಚ್ಛೇದನ ಅಂತ ಹೇಳಿದ್ರೆ ಎಲ್ರಿಗೂ ಒಂದೇ ರೀತಿ ಒಂದೇ ಕಾನೂನು. ಹತ್ತನೇದು, ಡು ಯು ಅಗ್ರಿ ದಟ್ ದೇರ್ ಶುಡ್ ಬಿ ಎ ಯೂನಿಫಾರ್ಮ್ ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಅಕ್ರಾಸ್ ಆಲ್ ಪರ್ಸನಲ್ ಲಾಸ್ ಅಂಡ್ ಕಸ್ಟಮರಿ ಪ್ರಾಕ್ಟೀಸಸ್? ಎ ಎಸ್, ಬಿ ನೋ. ಕಸ್ಟಮರಿ ಲಾಸ್ ಲೊಕೇಟ್ ದಿಸ್ ಏಜ್ ಅಟ್ ದ ಅಟೈನ್ಮೆಂಟ್ ಆಫ್ ಪ್ಯೂಬರ್ಟಿ. ಸಿ, ದ ಪ್ರಿವೈಲಿಂಗ್ ಸಿಸ್ಟಮ್ ಆಫ್ ರೆಕಗ್ನೈಸಿಂಗ್ ವೈಲ್ಡೇಬಲ್ ಮ್ಯಾರೇಜಸ್ ಈಸ್ ಸಫಿಷಿಯಂಟ್. ಎಲ್ಲ ವೈಯಕ್ತಿಕ ಕಾನೂನು ಮತ್ತು ಆಚರಣೆಗಳ ಪ್ರಕಾರ ಮದುವೆಗೆ ಒಂದು ಸಮಾನ ವಯಸ್ಸನ್ನು ಗುರುತಿಸುವುದು ಅಗತ್ಯ ಎಂಬುದನ್ನು ಒಪ್ಪುತ್ತೀರಾ? ಎ ಹೌದು, ಬಿ ಬೇಡ, ಆಯಾ ವೈಯಕ್ತಿಕ ಕಾನೂನು ಆಚರಣೆಗಳ ಪ್ರಕಾರವೇ ಯೌವನಕ್ಕೆ ಕಾಲಿಸಿದಾಗ ಮದುವೆ ನಡೆಯಲಿ. ಸಿ, ಈಗಾಗಲೇ ಇರುವಂತಹ ವ್ಯವಸ್ಥೆಯೇ ಮದುವೆ ವಯಸ್ಸು ನಿಗದಿಗೆ ಸೂಕ್ತವೆನಿಸುವಂತಿದೆ? ನೋಡಿ, ಇದು ಎಷ್ಟು ಈ ಪ್ರಶ್ನೆಯನ್ನು ನಾವು ಗಮನಿಸಿದ್ರೆ ಏನಾಗ್ತಾ ಇದೆ ಕೆಲವೊಂದು ಸಮಾಜಗಳಲ್ಲಿ ಎಂದು ನಮಗೆ ಗೊತ್ತಾಗುತ್ತೆ. ಇವಾಗ ಇರುವ ಪ್ರಕಾರ ನಾನ್ ಮುಸ್ಲಿಮ್ಸ್ ಯಾರಿದ್ದಾರೆ ಅದರಲ್ಲಿ ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗನಿಗೆ 21 ವರ್ಷ ಆಗಿರಬೇಕು. ಆದರೆ ಈ ಮುಸ್ಲಿಂ ಪರ್ಸನಲ್ ಲಾ ಪ್ರಕಾರ ಹುಡುಗಿ ಪ್ಯೂಬರ್ಟಿಗೆ ಬಂದ ಕೂಡಲೇ ಶಿ ಈಸ್ ಎಲಿಜಿಬಲ್ ಫಾರ್ ಗೆಟಿಂಗ್ ಮ್ಯಾರಿಡ್. ಪ್ಯೂಬರ್ಟಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 13-14 ಇಯರ್ಸ್ ನ ಮಕ್ಕಳು ಪ್ಯೂಬರ್ಟಿಗೆ ಬರುವಂತದ್ದು. ಸೊ ಇದು ಇಂಡೈರೆಕ್ಟ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ ಲೀಗಲೈಸ್ಡ್ ಆಗಿರುವಂತ ವ್ಯವಸ್ಥೆ ಇವತ್ತು ಮುಸ್ಲಿಂ ಪರ್ಸನಲ್ ಲಾ ಮುಖಾಂತರ ಇದೆ ಅನ್ನುವಂಥದ್ದು. ಇದು ಎಷ್ಟು ಘೋರ ಸ್ಥಿತಿ ಅಂತ ನಾವು ತಿಳ್ಕೊಳ್ಬೇಕು. ಸೊ ಇದನ್ನು ಕಾಯ್ದೆಯಾಗಿ ರೂಪುಪಡಿಸಿದ್ರೆ, ಈಗ ನಾವು ಬಾಲ್ಯ ವಿವಾಹ ನಿಷೇಧ ಅಂತ ಹೇಳ್ತೇವೆ, ಇದರಲ್ಲಿ ಬಾಲ್ಯ ವಿವಾಹ ನಿಷೇಧ ಆಗಿದ್ಯಾ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ಬಾಲ್ಯ ವಿವಾಹಕ್ಕೆ ಡೆಫಿನಿಷನ್ ಇಲ್ಲದೆ ಇರುವಂತ ಸ್ಥಿತಿ ಇವತ್ತು ಈ ಕೆಲವೊಂದು ಪರ್ಸನಲ್ ಎಷ್ಟಕ್ಕೆ ಬಾಲ್ಯ ಅಂತ. ಸೊ ಇದನ್ನು ನಾವು ಯೂನಿಫಾರ್ಮಿಟಿ, ಯಾವುದೇ ಧರ್ಮಕ್ಕೆ ಸೇರಿದ ಹುಡುಗ ಹುಡುಗಿ ಇರ್ಬೋದು, ಅದಕ್ಕೆ ಒಂದು ಲಿಮಿಟೆಡ್ ಏಜ್, ಈ ಅದಕ್ಕಿಂತ ಮೊದಲು ಮಾಡಿದ್ರೆ ಅದನ್ನು ನಾವು ನಿಯಮ ಉಲ್ಲಂಘನೆ ಮಾಡಿದ್ದು ಅಂತ ಕನ್ಸಿಡರ್ ಮಾಡುವಂತ ಒಂದು ಯೂನಿಫಾರ್ಮಿಟಿ ಜಾರಿ ಆಗಲೇಬೇಕು. ಯಾಕೆಂತ ಹೇಳಿದ್ರೆ, ನಿನ್ನೆ ಪತ್ರಿಕೆಯಲ್ಲಿ ವರದಿಯಾಗಿತ್ತು, ಹೈದರಾಬಾದಿನ ಯಾರೋ ಪುಣೆಯ ಒಂದು ಹುಡುಗಿ 16 ವರ್ಷಕ್ಕೆ ಮದುವೆ ಆಗ್ತಾಳೆ, 17 ವರ್ಷಕ್ಕೆ ಅವಳಿಗೆ ತಲುಪಿದ ಕೂಡಲೇ ಆ ಬಾಲಕಿಗೆ ಒಂದು ಮಗು ಆಗ್ತದೆ, 18ನೇ ವರ್ಷಕ್ಕೆ ಆ ಹುಡುಗ ಅವಳಿಗೆ 3 ಬಾರಿ ತಲಾಖ್ ಅಂತ ಹೇಳಿ ಅವಳನ್ನು ಬಿಟ್ಟು ಹೋಗ್ತಾರೆ. ಇಲ್ಲಿ ಏನು ಆಗ್ತಾ ಇದೆ ಈ ದೇಶದಲ್ಲಿ ಅಂತ ನಾವು ತಿಳ್ಕೊಳ್ಬೇಕು. 16ನೇ ವರ್ಷಕ್ಕೆ ಒಂದು ಬಾಲಕಿಗೆ ಮದುವೆ ಮಾಡಿರುವಂಥದ್ದು ಪ್ರಥಮ ತಪ್ಪು. ಅದಾಗಿ ಒಂದು ವರ್ಷದ ಕೂಡಲೇ ಅವಳಿಗೆ ಮಗು ಆಗ್ತದೆ, ಅದಾದ ಕೂಡಲೇ ಅವಳು ಮೆಜಾರಿಟಿಗೆ ಬರುವ ಮೊದಲೇ ಅವಳಿಗೆ ಡೈವರ್ಸ್ ಕೂಡ ಆಗ್ತದೆ. ಸೊ ಲೀಗಲಿ ಒಂದು ಮಹಿಳೆ ಮೆಜಾರಿಟಿಗೆ ಬಾರದಿದ್ರೆ ಅವಳಿಗೆ ಮದುವೆ ಮಾಡುವಂಥ ಒಂದು ವ್ಯವಸ್ಥೆ ಇಲ್ಲದೇ ಇರುವಂಥದ್ದು ಜಾರಿಯಲ್ಲಿದೆ. ಆದರೂ ಕೂಡ ಆ ಪ್ರಕರಣದಲ್ಲಿ ಮೆಜಾರಿಟಿಗೆ ಬರುವ ಮೊದಲೇ ಅವಳಿಗೆ ಡೈವರ್ಸ್ ಆಗ್ತದೆ. ಈ ರೀತಿಯ ದುರಂತಗಳು ಇನ್ನು ಮುಂದೆ ಸಂಭವಿಸಬಾರದು. ಇವುಗಳನ್ನೆಲ್ಲ ಆಲೋಚಿಸಿ ಎಲ್ಲವನ್ನು ಗಮನಿಸಿ ಈ ಪಾಯಿಂಟ್ ಅನ್ನು ತಂದಿರುವಂತದ್ದು, ಮಕ್ಕಳ ಮೂಲಭೂತವಾದಂತಹ ಹಕ್ಕನ್ನು ಇದು ರಕ್ಷಣೆ ಗಮನಿಸಿಕೊಳ್ಳಲಾಗಿದೆ. ಇದು ಅದೇ ಮಕ್ಕಳ ಮೂಲಭೂತವಾದಂತಹ ಹಕ್ಕನ್ನು ಇದು ರಕ್ಷಣೆ ಮಾಡುತ್ತೆ. 11ನೇದು, ಡು ಯು ಅಗ್ರಿ ದಟ್ ಆಲ್ ದ ರಿಲಿಜಿಯಸ್ ಡಿನಾಮಿನೇಷನ್ಸ್ ಶುಡ್ ಹ್ಯಾವ್ ದ ಕಾಮನ್ ಗ್ರೌಂಡ್ಸ್ ಫಾರ್ ಡಿವೋರ್ಸ್? ಎಲ್ಲ ಧಾರ್ಮಿಕ ಉಪಾಧಿಗಳಿಗೂ ವಿಚ್ಛೇದನ ವಿಚಾರದಲ್ಲಿ ಸಮಾನ ನೆಲೆಗಳಿರಬೇಕು ಎಂಬುದನ್ನು ನೀವು ಒಪ್ಪುತ್ತೀರಾ? ಎ ಹೌದು, ಬಿ ಇಲ್ಲ, ಸಾಂಸ್ಕೃತಿಕ ಭಿನ್ನತೆಯನ್ನು ಕಾಪಾಡಬೇಕು. ಸಿ ಬೇಡ, ಆದರೆ ವಿಚ್ಛೇದನ ಪ್ರಕ್ರಿಯೆಯಲ್ಲಿ ಪುರುಷ ಹಾಗೂ ಸ್ತ್ರೀಯರಿಗೆ ವೈಯಕ್ತಿಕ ಕಾನೂನಿನಡಿ ಸಮಾನತೆ ಕಲ್ಪಿಸಬೇಕು. ಇಲ್ಲಿ ಅದೇ ಪ್ರಶ್ನೆ ಇರುವಂತದ್ದು, ಈ ಡೈವರ್ಸ್ನ ವಿಚಾರ ಬಂದಾಗ ಹಿಂದೂಗಳಿಗೆ ಪ್ರತ್ಯೇಕವಾದಂತಹ ಪರ್ಸನಲ್ ಲಾ ಇದೆ,
ಮುಸಲ್ಮಾನರಿಗೆ ಸಪರೇಟ್ ಆದಂತ ಪರ್ಸನಲ್ ಲಾ ಇದೆ. ಈ ಪರ್ಸನಲ್ ಲಾ ಅಲ್ಲಿ ಮುಸ್ಲಿಂ ಪರ್ಸನಲ್ ಲಾ ಅಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಕ್ರೈಸ್ತರ ಪರ್ಸನಲ್ ಲಾ ಅಲ್ಲಿ 2 ವರ್ಷಗಳ ಕಾಲಾವಕಾಶ ಇದೆ. ಮತ್ತೆ ಈ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಬರುತ್ತೆ, ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆದಂತಹ ಮ್ಯಾರೇಜ್ಗಳು ಡೈವೋರ್ಸ್ ಮಾಡಬೇಕಾದ್ರೆ ತುಂಬಾ ಗೊಂದಲಮಯವಾಗಿರುವಂತಹ ವಾತಾವರಣ ಇವತ್ತು ಪರಿಸ್ಥಿತಿ, ವಾತಾವರಣದ ಪರಿಸ್ಥಿತಿ ಇವತ್ತಿದೆ. ಇದನ್ನೆಲ್ಲ ಮನಗಂಡು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವುದೇ ಧರ್ಮದ ಯಾವುದೇ ವ್ಯಕ್ತಿಗೆ ಯಾವುದೇ ಕುಟುಂಬಕ್ಕೆ ಅವರಿಬ್ಬರ ನಡುವೆ ವೈಮನಸ್ಯ ಉಂಟಾದಂತಹ ಸಂದರ್ಭದಲ್ಲಿ ವಿಚ್ಛೇದನ ಪಡೆಯುವುದು ಅನಿವಾರ್ಯ ಆದಾಗ ಅವರಿಗೆ ಕಾಮನ್ ಗ್ರೌಂಡ್ಸ್ ಇರುವುದು ಉತ್ತಮ. ಸಮಾನವಾಗಿರಬೇಕು. 12. Would the Uniform Civil Code aid in addressing the problem of denial of maintenance or insufficient maintenance to women upon divorce? A. Yes. B. No. ವಿಚ್ಛೇದನ ನಂತರದಲ್ಲಿ ಮಹಿಳೆಗೆ ಸಾಕಷ್ಟು ಜೀವನಾಂಶ ಕೊಡಲು ನಿರಾಕರಿಸಿದ ಸಂದರ್ಭದಲ್ಲಿ ಸಮಾನ ನಾಗರಿಕ ಸಂಹಿತೆಯು ಪರಿಹಾರವನ್ನು ಒದಗಿಸಬಹುದೇ? ಎ. ಹೌದು. ಬಿ. ಬೇಡ. ಕಾರಣಗಳನ್ನು ಕೊಡಿ. ಯುನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾದ್ರೆ ಎಲ್ರಿಗೂ ಕೂಡ ಸಮಾನ ಹಕ್ಕನ್ನು ಅದು ಕಲ್ಪಿಸಿ ಕೊಡುತ್ತೆ. ಜೀವನಾಂಶಕ್ಕೆ ಅದರಲ್ಲಿ ಆಪ್ಷನ್ ಇರುವ ಕಾರಣ ಯಾವುದೇ ಧರ್ಮಕ್ಕೆ ಸೀಮಿತವಾಗದೆ ಎಲ್ರಿಗೂ ಸಮಾನವಾದಂತಹ ಜೀವನಾಂಶ ಸಿಗುವಂತ ಕಾನೂನು ಆ ಮುಖಾಂತರ ಜಾರಿಗೆ ಬರುತ್ತೆ. ಸೊ ಅದರಲ್ಲಿ ಈಗಿರುವಂತೆ ಈಗ ಕೆಲವುದರಲ್ಲಿ ಜೀವನಾಂಶಕ್ಕೆ ಲಿಮಿಟೇಷನ್ಸ್ ಇದೆ, ಅದ್ಯಾವುದು ಬರುವುದಿಲ್ಲ. ಇದು ಸಮಾನವಾಗಿ ಲಿಮಿಟೇಷನ್ಸ್. 13. ಹೌ ಕ್ಯಾನ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಫ್ ಮ್ಯಾರೇಜಸ್ ಬಿ ಇಂಪ್ಲಿಮೆಂಟೆಡ್ ಬೆಟರ್? ಕಡ್ಡಾಯ ವಿವಾಹ ನೋಂದಣಿ ಜಾರಿಗೊಳಿಸಿದರೆ ಹೇಗೆ? ನೀವೇನನ್ನುತ್ತೀರಿ, ವಿವರಿಸಿ ಅಂತ ಕೇಳಿದ್ದಾರೆ. ಕಡ್ಡಾಯ ವಿವಾಹ ನೋಂದಣಿ ಇವತ್ತು ಮ್ಯಾರೇಜ್ ರಿಜಿಸ್ಟ್ರೇಷನ್ ತುಂಬಾ ಅತ್ಯಗತ್ಯವಾದಂತ ವಿಚಾರ. ಯಾವುದೇ ಒಂದು ನಮಗೆ ಸರ್ಕಾರಿ ಸವಲತ್ತುಗಳು ಅಥವಾ ಏನೇ ನಮಗೆ ಸಿಗಬೇಕು ಅಂತ ಆದ್ರೂ ಕೂಡ ನಮಗೆ ಮ್ಯಾರೇಜಸ್ ರಿಜಿಸ್ಟ್ರೇಷನ್ ಪ್ರಮುಖವಾದಂತ ಒಂದು ಅಂಶ. ಯಾಕಂದ್ರೆ ನಾಳೆ ಡೈವರ್ಸ್ ಅಥವಾ ಯಾವ್ದಾದ್ರು ಇಂಥ ತೀಕ್ಷ್ಣವಾದಂತ ವಿಚಾರ ಬಂದಾಗಲೂ ಕೂಡ ನಿಮಗೆ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಗದಿದ್ರೆ ನಿಮಗೆ ಅದೆಲ್ಲ ಗೊಂದಲ ನಿರ್ಮಾಣ ಆಗುವಂಥದ್ದು ಸಹಜ. ಸೊ ಆದ ಕಾರಣ ಮ್ಯಾರೇಜಸ್ ರಿಜಿಸ್ಟ್ರೇಷನ್ ಏನು ಬೇಕು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾಗರಿಕರಿಗೆ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಿರುವಂತದ್ದು ಅದನ್ನು ಅದರಲ್ಲಿ ಕೊಟ್ಟರೆ ತೊಂದರೆ ಇಲ್ಲ. ವಾಟ್ ಮೆಜರ್ಸ್ ಶುಡ್ ವಿ ಟೇಕ್ ಟು ಪ್ರೊಟೆಕ್ಟ್ ಕಪಲ್ಸ್ ಹೂ ಎಂಟರ್ ಇನ್ ಟು ಇಂಟರ್ ರಿಲಿಜನ್ ಅಂಡ್ ಇಂಟರ್ ಕಾಸ್ಟ್ ಮ್ಯಾರೇಜಸ್? ಅಂತರ್ಜಾತೀಯ ಅಥವಾ ಅಂತರ್ಧರ್ಮೀಯ ವಿವಾಹವಾದ ದಂಪತಿಯ ರಕ್ಷಣೆಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಹೇಳಿ, ಅದರ ಬಗ್ಗೆ ವಿಶ್ಲೇಷಣೆಯನ್ನು ಕೇಳಿದ್ದಾರೆ. ನೋಡಿ, ಇದು ಯಾಕೆ ಈ ಪ್ರಶ್ನೆಯ ಹಿನ್ನೆಲೆಯನ್ನು ನೀವು ತಿಳಿದುಕೊಳ್ಳಿ. ಇವತ್ತು ಭಾರತದಲ್ಲಿ ಅದೆಷ್ಟೋ ಲವ್ ಜಿಹಾದ್ನ ಪ್ರಕರಣಗಳು ಬಂದಿದೆ. ಲವ್ ಜಿಹಾದ್ನ ಪ್ರಕರಣಗಳು ಕೇವಲ ಪ್ರಕರಣಗಳಾಗಿಯೇ ಉಳ್ಕೊಳ್ಳಿಲ್ಲ. ಆ ಮದುವೆ ಆಗಿ 1-6 ತಿಂಗಳಲ್ಲಿ ಈ ವ್ಯವಸ್ಥೆಗಳ ಮುಖಾಂತರ ಡೈವರ್ಸ್ಗಳು ಆಗುತ್ತೆ. ಅದನ್ನು ಕೇಳುವಂತ ಒಂದು ಕಾನೂನು ಕೂಡ ಜಾರಿಯಲ್ಲಿಲ್ಲ. ಸೊ ಈ ರೀತಿ ಇಂಟರ್ ರಿಲಿಜನ್ ಇಂಟರ್ ರಿಲಿಜಿಯಸ್ ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್ನ ಅಡಿಯಲ್ಲಿ ಮದುವೆ ಆಗುವುದೇ ಆದರೆ ಅದನ್ನು ನೀವು ಅದಕ್ಕೆ ನೀವು ಕಮ್ಯುನಿಟಿ ಲೀಡರ್ಸಿನ ಅಥವಾ ತಂದೆ ತಾಯಿಯ ಇವರೆಲ್ಲ ಲೀಗಲಿ ಒಪ್ಪಿಗೆ ಇರುವಂತಹ ವ್ಯವಸ್ಥೆಗಳನ್ನು ಜಾರಿಗೊಳಿಸುವ ಮೂಲಕ ಇದನ್ನು ಮಾಡಬೇಕು ಅನ್ನುವಂಥದ್ದು ನೀವು ಇದು ಕೊಡಬಹುದಾದಂಥ ಅಂಶ. ಸಮಾನ ನಾಗರಿಕ ಸಂಹಿತೆಯು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಅತಿಕ್ರಮಿಸಬಹುದೇ? ಸಮಾನ ನಾಗರಿಕ ಸಂಹಿತೆಯು ವ್ಯಕ್ತಿಯ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನು ಅತಿಕ್ರಮಿಸಬಹುದೇ? ವುಡ್ ಯುನಿಫಾರ್ಮ್ ಸಿವಿಲ್ ಕೋಡ್ ಇನ್ಫ್ರಿಂಜ್ ಆನ್ ಇಂಡಿವಿಜುವಲ್ಸ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್? ಎಸ್. ಬಿ. ನೋ. ನಾನೀಗಾಗಲೇ ಹೇಳಿದೆ, ಇದು ಯುನಿಫಾರ್ಮ್ ಸಿವಿಲ್ ಕೋಡ್ ಧಾರ್ಮಿಕ ವಿಧಿವಿಧಾನಕ್ಕೆ ಅಡಚಣೆ ತರುವಂತ ಇದೇ ಇಲ್ಲ. ಈಗ ಉದಾಹರಣೆಗೆ ನಾವು ಕುಂಕುಮ ಇಟ್ಕೊಳ್ತೇವೆ, ನೀವು ಯುನಿಫಾರ್ಮ್ ಸಿವಿಲ್ ಕೋಡ್ ಜಾರಿಯಾದ ಕೂಡಲೇ ಎಲ್ಲರೂ ಕುಂಕುಮ ಇಟ್ಕೊಳ್ಬೇಕು ಅಂತ ಏನು ಹೇಳ್ತಾ ಇಲ್ಲ. ಅಪೇಕ್ಷೆ ಇರೋರು ಇಟ್ಕೊಳ್ಬೋದು, ಏನ್ ಬೇಕಾದ ಧಾರ್ಮಿಕ ವಿಧಿವಿಧಾನಕ್ಕೆ ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಇಲ್ಲಿ ಏನಿದ್ರು ಕೂಡ ಮೂಲಭೂತವಾದಂತಹ ಹಕ್ಕುಗಳ ರಕ್ಷಣೆ ಮಾತ್ರ. ಮ್ಯಾರೇಜ್ ವಿವಾಹ ಅಥವಾ ವಿಚ್ಛೇದನ, ಮಕ್ಕಳ ಹಕ್ಕುಗಳ ರಕ್ಷಣೆ, ಮತ್ತೆ ಸಕ್ಸೆಷನ್ ಇನ್ಹೆರಿಟೆನ್ಸ್, ಮತ್ತೆ ವಂಶಪಾರ ಇದು, ಮತ್ತೆ ಗಾರ್ಡಿಯನ್ಶಿಪ್, ಮಕ್ಕಳನ್ನು ಅಥವಾ ತಂದೆ ತಾಯಿಗಳನ್ನು ನೋಡುವಂತ ಒಂದು ವ್ಯವಸ್ಥೆ. ಈ ಮೂಲಭೂತವಾದಂತಹ ವಿಚಾರಗಳನ್ನು ಹೊರತುಪಡಿಸಿದ್ರೆ ಇದಕ್ಕೆ ಧಾರ್ಮಿಕವಾದಂತಹ ಯಾವುದೇ ಬಣ್ಣ ಹಚ್ಚುವ ಪ್ರಯತ್ನ ಬೇಡ. ಮತ್ತೆ ಇದು ಧಾರ್ಮಿಕ ವಿಚಾರಗಳಿಗೆ ಇದರ ಮುಖಾಂತರ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ.
ಕೊನೆಯ ಪ್ರಶ್ನೆ ಕಾನೂನು ಆಯೋಗದ ಪ್ರಶ್ನಾವಳಿಯ ಗುಚ್ಛದಲ್ಲಿ ಇರುವಂಥದ್ದು. ಸಮಾನ ನಾಗರಿಕ ಸಂಹಿತೆ ಅಥವಾ ವೈಯಕ್ತಿಕ ಕಾನೂನು ಸಂಕಲನಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ವಿವರಿಸಿ. ವಾಟ್ ಮೆಜರ್ಸ್ ಶುಡ್ ಬಿ ಟೇಕನ್ ಟು ಸೆನ್ಸಿಟೈಸ್ ದ ಸೊಸೈಟಿ ಟವರ್ಡ್ಸ್ ಎ ಕಾಮನ್ ಕೋಡ್ ಆರ್ ಕ್ವಾಲಿಫಿಕೇಶನ್ ಆಫ್ ಪರ್ಸನಲ್ ಲಾ ರಿಮಾರ್ಕ್ಸ್ ಪ್ಲೀಸ್ ಪ್ರೊವೈಡ್ ಅಸ್ ವಿತ್ ಯುವರ್ ನೇಮ್ ಕಾಂಟ್ಯಾಕ್ಟ್ ನಂಬರ್ ಆ್ಯಂಡ್ ಅಡ್ರೆಸ್ ಅನ್ನುವ ವಿವರದ ಜೊತೆಗೆ ಈ ಕೊನೆಯ ಪ್ರಶ್ನೆಯ ಕಾನೂನು ಆಯೋಗದ ಪ್ರಶ್ನಾವಳಿ ಕೊನೆಗೊಳ್ಳುತ್ತದೆ. ಸಮಾನ ನಾಗರಿಕ ಸಂಹಿತೆ ಅಥವಾ ವೈಯಕ್ತಿಕ ಕಾನೂನು ಸಂಕಲನಕ್ಕೆ ಸಂಬಂಧಿಸಿದಂತೆ ಸಮಾಜದಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಅನ್ನುವುದಾಗಿ. ಜಾಗೃತಿ ಮೂಡಿಸಬೇಕು ಇವತ್ತು ಸಮಾಜದಲ್ಲಿ ನೀವು ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ ಪಾರ್ಟ್ ಆಫ್ ಇಟ್. ಸೊ ಈ ರೀತಿ ಇದರ ಅವಶ್ಯಕತೆಯ ಬಗ್ಗೆ ಸಾರ್ವಜನಿಕ ಚರ್ಚೆ ಪ್ರಾರಂಭ ಆಗಬೇಕು. ಇವತ್ತು ಭಾರತದ ಘನ ಸರ್ಕಾರ ಈ ರೀತಿಯ ಒಂದು ಕಾರ್ಯಕ್ರಮ ಕೊಟ್ಟಿದೆ ಅಂತ ಹೇಳಿದ್ರೆ ಅದರ ಮಹತ್ವವನ್ನು ಅರಿತುಕೊಳ್ಬೇಕು. ನಾಗರಿಕ ಸಂಹಿತೆ ಜಾರಿಯಲ್ಲಿಲ್ಲದೆ ಇವತ್ತು ಅದೆಷ್ಟೋ ಮಕ್ಕಳಿಗೆ ಅನ್ಯಾಯ ಆಗಿದೆ, ಎಷ್ಟೋ ಅದೆಷ್ಟೋ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಇನ್ನು ಮುಂದೆ ಆಗದೆ ಇರುವಂತೆ ತಡೆಗಟ್ಟುವಂತಹ ಒಂದು ವ್ಯವಸ್ಥೆ ಆಗಬೇಕು ಅನ್ನೋದಾದ್ರೆ ಈ ಕಾನೂನು ಜಾರಿ ಆಗಬೇಕಾಗಿದೆ. ಇದರ ಬಗ್ಗೆ ಸಾರ್ವಜನಿಕ ಚರ್ಚೆ ಆಗಬೇಕು. ಸರ್ಕಾರದ ಈ ಒಂದು ಪ್ರಯತ್ನಕ್ಕೆ ಎಲ್ಲ ಸಾರ್ವಜನಿಕರು ತಮ್ಮ ಅಭಿಪ್ರಾಯವನ್ನು ಕೊಟ್ಟು ಆದಷ್ಟು ಬೇಗ ಈ ಒಂದು ಕಾನೂನು ಜಾರಿಯಾದ್ರೆ ಅದೆಷ್ಟೋ ಮಹಿಳೆಯರು ಮಕ್ಕಳ ಮತ್ತೆ ಮಾನವ ಹಕ್ಕುಗಳ ರಕ್ಷಣೆ ಭಾರತದಲ್ಲಿ ಕೇವಲ ಡಂಬಾಚಾರಕ್ಕೆ ನಡೆಯುವಂತಹ ವ್ಯವಸ್ಥೆಗಳು ಇಲ್ಲಿವರೆಗೆ ಮಾನವ ಹಕ್ಕುಗಳು ಅಂತ ಹೇಳಿದ್ರೆ ಕೇವಲ ಬೊಬ್ಬೆಗೆ ಸೀಮಿತವಾಗಿಲ್ಲ. ಒಟ್ಟಿನಲ್ಲಿ ಈ ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ನಾವು ಆರಂಭದಿಂದ ಇಲ್ಲಿಯವರೆಗೆ ವಿಶ್ಲೇಷಿಸಿದ ಬಳಿಕ ಅನ್ನಿಸುವುದು, ಒಂದು ಭಾಗದಲ್ಲಿ ನೋಡಿದರೆ ಅತ್ಯಂತ ಪ್ರಮುಖವಾಗಿ ಮಕ್ಕಳ, ಮಹಿಳೆಯರ ಮತ್ತು ಪುರುಷರ ಕೂಡ ಹಕ್ಕಿನ ಸಮಾನತೆಯನ್ನು ಲಕ್ಷ್ಯವಾಗಿರಿಸಿಕೊಂಡು ಮತ್ತು ಕಾನೂನಿನ ಒಂದು ಚೌಕಟ್ಟಿನ ಒಳಗೆ ಎಲ್ಲರನ್ನು ಸಿಲುಕಿಸುವ ಮತ್ತು ಎಲ್ಲರನ್ನು ರಕ್ಷಿಸುವ ಎರಡೂ ಜವಾಬ್ದಾರಿಗಳನ್ನು ನಿಭಾಯಿಸುವಂತಹ ವಿಶಾಲ ದೃಷ್ಟಿಕೋನ ಮತ್ತು ಪ್ರಬಲವಾದಂತಹ ದೃಷ್ಟಿಕೋನ ಈ ಕಾಯ್ದೆಗಳಿಗೆ ಅಥವಾ ಈ ಪ್ರಶ್ನಾವಳಿಗಳಿಗೆ ಇದೆ ಮತ್ತು ಪ್ರಶ್ನಾವಳಿ ಒಳಗೊಂಡಿದೆ. ಈ ಪ್ರಶ್ನಾವಳಿಗಳಿಗೆ ಬಂದಂತಹ ಉತ್ತರದ ಮೂಲಕವೇ ಅಭಿಪ್ರಾಯ ರೂಪುಗೊಂಡು ಕಾನೂನು ಜಾರಿಗೆ ಬರುವುದಾಗಿದ್ದಲ್ಲಿ ವಿಶಾಲ ಮನಸ್ಸಿನಿಂದ ಆಲೋಚಿಸಬಲ್ಲಂತಹ ಪ್ರತಿಯೊಬ್ಬರೂ ಸ್ವಾಗತಿಸಬಹುದಾದಂತಹ ಕಾನೂನುಗಳು ಬರಬಹುದು. ಆದರೆ ಇಲ್ಲಿ ಹೇಳಲಾದಂತಹ ಬಹುಪಾಲು ಕಾನೂನುಗಳು, ಬಹುಪತ್ನಿತ್ವ, ಬಹುಪತಿತ್ವ ಇತ್ಯಾದಿಗಳು ಹಿಂದೂ ಸಮಾಜದಲ್ಲಿ ಇಲ್ಲದೇ ಇದ್ದಂತಹ ವಿಚಾರಗಳು ಏನಲ್ಲ. ರಾಜಾನೋ ಬಹುವಲ್ಲಭಾಹ ಅನ್ನುವಲ್ಲಿಂದ ತೊಡಗಿ ರಾಜನಿಗೆ ಇದ್ರೆ ಏನು, ಮಂತ್ರಿಗೂ ಇರಬಹುದು, ರಾಜನಿಗೆ 5-6 ಇದ್ರೆ ಮಂತ್ರಿಗೆ 3-4 ಇರಬಹುದು ಅನ್ನುವಂತಹ ಕಾಲದಿಂದ ಬಂದವರು ರಾಜಾರಾಮ್ ಮೋಹನ್ ರಾಯರಂತಹ ಮೇಧಾವಿಗಳು, ಸಮಾಜ ಸುಧಾರಕರು, ಹೋರಾಟ ಮಾಡುವ ಮೂಲಕ ಆರ್ಯ ಸಮಾಜದ ಮೂಲಕ ಒಂದು ಹಿಂದೂ ಸಮಾಜದಲ್ಲಿ ಒಂದಷ್ಟು ತಡೆಗಳನ್ನು ಎದುರಿಸಿದ, ಬದಲಾವಣೆಗಳನ್ನು ತಂದು ಈ ಸ್ಥಿತಿಯಲ್ಲಿ ಬೆಳೆದು ನಿಂತವರು. ಹೀಗಾಗಿ ಬಹುಸಂಖ್ಯಾತರಾಗಿರುವಂತಹ ಹಿಂದೂಗಳಿಗೆ ಅನ್ವಯವಾಗುವಂತಹ ಕಾನೂನುಗಳು ಅಲ್ಪಸಂಖ್ಯಾತರು ಎಂದು ಕರೆಸಲ್ಪಡುವಂತಹ ಮುಸಲ್ಮಾನರಿಗೆ, ಕ್ರೈಸ್ತರಿಗೆ ಅಥವಾ ಇನ್ನಿತರ ಮತಾನುಯಾಯಿಗಳಿಗೂ ಕೂಡ ಅನುವಾದರೆ ಇದರಿಂದ ಸಮಾನವಾಗಿ ಮಕ್ಕಳಿಗೆ, ಮಕ್ಕಳು ಮುಸ್ಲಿಮರಾದ್ರೇನು, ಕ್ರಿಶ್ಚಿಯನ್ನರಾದ್ರೇನು, ಹಿಂದೂಗಳಾದ್ರೇನು, ಯಾರಾದ್ರೇನು, ಅವರ ಹಕ್ಕುಗಳು ರಕ್ಷಣೆ ಆಗ್ತದೆ. ಮಹಿಳೆಯರು ಯಾರಾದ್ರೇನು ಹಾಗಾಗ್ತದೆ ಅನ್ನುವ ಆಶಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ಈ ವಿಸ್ತೃತ ಮಾಹಿತಿಗಾಗಿ ನಿಮ್ಮ ಸಹಕಾರ ನೀಡಿದ್ದೀರಿ. ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಪ್ರಿಯವೀಕ್ಷಕರೇ, ನಮ್ಮ ಪ್ರಯತ್ನ ಇಷ್ಟೇ. ಸಮಾನ ನಾಗರಿಕ ಸಂಹಿತೆಯ ಮಾಹಿತಿಗಳನ್ನು ನಿಮ್ಮೆದುರು ಒಂದು ಅರೆ ಕ್ಷಣದಲ್ಲಿ ಬಿಚ್ಚಿಡುವಂತಹ ಪ್ರಯತ್ನ, ವಿವೇಚನೆ ನಿಮ್ಮದು, ಪ್ರಯತ್ನ ನಮ್ಮದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೀವು ಸಮಾನ ನಾಗರಿಕ ಸಂಹಿತೆಯ ಬಗೆಗಿನ ಅಭಿಪ್ರಾಯಗಳನ್ನು ಕಳುಹಿಸಿದ್ದೀರಿ ಅನ್ನುವ ನಿಮ್ಮ ದೂರವಾಣಿ ಕರೆಗಳನ್ನು ನಿರೀಕ್ಷಿಸ್ತಾ ವಿರಮಿಸ್ತೇವೆ. ನಮಸ್ಕಾರ.